Namaskaram. So we will continue with CD questions on work, power, energy in this video. Last video dolaga now 10 questions madidvi. Ee video dolaga 20 questions maadi ee chapter the questions anna mugustivi. And last video dolaga na heladangana illinu yav yav topic theory nadu nodu explain madbekagutti aa topics anna revision maadi nanap madisbekagutti avu nadu nodu na explain maartene. So together with that, matha 20 questions solve madonanta. Iga directly questions start madona. ಒಂದು ಎರಡು ಮೂರು ಕ್ವಶನ್ ಆದಮೇಲೆ ಮೇ ಬಿ ನೆಕ್ಸ್ಟ್ ಒನ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋಕಾಗ್ತೈತಿ ಥಿಯರಿ. ಸೊ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗೋಣಂತ್ರಿ ಅಂಟಿಲ್ ವಿ ಫಿನಿಶ್ ವಿತ್ ದ 20 ಕ್ವಶನ್ಸ್. ಓಕೆ, ಸೊ ಈಗ ಇವತ್ತಿಂದ ಫಸ್ಟ್ ಕ್ವಶನ್ ಕಡೆ ಹೋಗೋಣ. ಸೊ ಇದು ಫಸ್ಟ್ ಕ್ವಶನ್. ಯಾರು ಇದ್ರದ್ದು ಫಸ್ಟ್ ವಿಡಿಯೋ ನೋಡಿರಲ್ಲ ಅದರಾಗಿನ 10 ಕ್ವಶನ್ಸ್ ನೀವು ಸಾಲ್ವ್ ಮಾಡಿರಿ. ಅದರಾಗಿಂದ 10th ಕ್ವಶನ್ ನೀವು ನೋಡಿದರೆ ಆ ಬೇಸಿಸ್ ಮೇಲೆ ಇವತ್ತಿನ ಫಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕು. ಈಗ ಇದು ಹೋಮ್ವರ್ಕ್ ಕ್ವಶನ್. ಇದ್ರದ್ದು ಫಾರ್ಮುಲಾ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಬೇಸ್ಡ್ ಆನ್ ವರ್ಕ್ ಡನ್ ಇನ್ ಕಂಪ್ರೆಸಿಂಗ್ ಆರ್ ಸ್ಟ್ರೆಚಿಂಗ್ ಅ ಸ್ಪ್ರಿಂಗ್ ಅಂತ ನಾವೇನು ವರ್ಕ್ ಮಾಡ್ತೀವಿ ಅದು ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗ್ತೈತಿ. ಈ ಕನ್ಸೆಪ್ಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ ಇಂದ ಫಸ್ಟ್ ವಿಡಿಯೋ ಲಾಸ್ಟ್ ಕ್ವಶನ್. ಸೊ ಬೇಸ್ಡ್ ಆನ್ ದಾಟ್ ಈಗ ಇದನ್ನು ನೀವು ಸಾಲ್ವ್ ಮಾಡ್ಬೇಕು. ನಾನು ಆಮೇಲೆ ಎಕ್ಸ್ಪ್ಲನೇಷನ್ ಮಾಡೋಂಗಿಲ್ಲ, ಬೇಕಾದ್ರೆ ಅದ್ರದ್ದು ಫಾರ್ಮುಲಾ ಹೇಳ್ತೀನಿ. ಓಕೆ, ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ 8 ಜೋಲ್. ಸೊ ಇದಕ್ಕೆ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ನಾವು, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಹಾಫ್ ಕೆ ಎಕ್ಸ್ 2 ಸ್ಕ್ವೇರ್ ಮೈನಸ್ ಹಾಫ್ ಕೆ ಎಕ್ಸ್ 1 ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಬರ್ತೈತಿ. ವೇರ್ ಕೆ ಈಸ್ ಕಾಲ್ಡ್ ಅ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆ್ಯಂಡ್ ಎಕ್ಸ್ 1 ಆ್ಯಂಡ್ ಎಕ್ಸ್ 2 ಆರ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಡಿಸ್ಪ್ಲೇಸ್ಮೆಂಟ್ಸ್. ಸೊ ಈ ಟೈಪ್ ಆಫ್ ಕ್ವಶನ್ ನಾವು ಆಲ್ರೆಡಿ ಫಸ್ಟ್ ವಿಡಿಯೋ ಆಫ್ ವರ್ಕ್ ಪವರ್ ಎನರ್ಜಿದು 10th ಕ್ವಶನ್ ಒಳಗೆ ಸಾಲ್ವ್ ಮಾಡಿದ್ವಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ್ಯಾಟ್ ವಿಡಿಯೋ. ಓಕೆ, ಟು ಸಾಲ್ವ್ ದಿಸ್ ಕ್ವಶನ್ ನೆಕ್ಸ್ಟ್ ಹೋಗೋಣ ಹಂಗಾರೀಗ. ಓಕೆ, ನೆಕ್ಸ್ಟ್ ಕ್ವಶನ್. The magnitude of momentum of a particle is increased by 100%. Magnitude of momentum of a particle is increased by 100%. Then the increase in its kinetic energy is ಅಂತ ಕೇಳ್ಯಾರ. ಮೊಮೆಂಟಮ್ 100% ಇನ್ಕ್ರೀಸ್ ಆದರೆ ಕೈನೆಟಿಕ್ ಎನರ್ಜಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತೈತಿ? ಸೊ ಇದಕ್ಕೆ ನೀವು ಅದೊಂದು ಫಾರ್ಮುಲಾ ಹೇಳಿದ್ದು ನೋಡಿರಿ ನಾನು. ರಿಲೇಷನ್ ಬಿಟ್ವೀನ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಂತ ಒಂದು ಫಾರ್ಮುಲಾ ಐತಿ. ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು ಅಥವಾ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಅಥವಾ ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಇದು ನಾವು ಡಿಸ್ಕಸ್ ಮಾಡೀವಿ. ಆ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೇಕು. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಟ್ರೈ ಮಾಡಿರಿ, ಫಸ್ಟ್ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. ಓಕೆ, ಸೊ ಫಾರ್ ದಿಸ್ ಕ್ವಶನ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ 300%. ಅಕಸ್ಮಾತ್ ಒಂದಿಷ್ಟು ಮಂದಿಗೆ ನೀವು ಕರೆಕ್ಟ್ ವೇ ಒಳಗೆ ಸಾಲ್ವ್ ಮಾಡಿದರೂ ಇನ್ಕ್ರೀಸ್ ಬೈ 400% ಅಂತ ಆನ್ಸರ್ ಬಂದಿರಬಹುದು. ಆದರೆ ಅವರು ಕೈನೆಟಿಕ್ ಎನರ್ಜಿ ಎಷ್ಟು ಆಗ್ತೈತಿ ಅಂತ ಕೇಳಿಲ್ಲ, ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅಂತ ಕೇಳ್ಯಾರ. ಸೊ ಈಗ ಲೈಕ್ ಕೈನೆಟಿಕ್ ಎನರ್ಜಿ ಫಸ್ಟಿಗೆ 1 ಜೋಲ್ ಇತ್ತು ಅಂತಿಕೋರಿ, ಆಮೇಲೆ 4 ಜೋಲ್ ಆದರೆ ಫಸ್ಟಿಗೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ 1 ಜೋಲ್, ಫೈನಲ್ ಕೈನೆಟಿಕ್ ಎನರ್ಜಿ 4 ಜೋಲ್ ಇದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು? ಅವಾಗ ನಾವು ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ಎಷ್ಟು ಇನ್ಕ್ರೀಸ್ ಆಯ್ತು ಕೈನೆಟಿಕ್ ಎನರ್ಜಿ ಅಂದರೆ 4 ಅನ್ನಕ್ಕೆ ಬರೋಂಗಿಲ್ಲ. ಎಷ್ಟು ಇನ್ಕ್ರೀಸ್ ಆಗೈತೆ ಇಲ್ಲಿಂದಿಲ್ಲೇ? 3 ಇನ್ಕ್ರೀಸ್ ಆಗೈತೆ. ಸೊ ಫಸ್ಟಿಗೆ ಏನು ಕೈನೆಟಿಕ್ ಎನರ್ಜಿ ಇರುತ್ತಲ್ಲ ಅದನ್ನು 100% ಅಂತ ನಾವು ಅಂದ್ಕೊಂಡ್ರೆ ಇದ್ರದ್ದು ಆ್ಯಕ್ಚುಲಿ ಆನ್ಸರ್ ಬರ್ತೈತಿ 400% ಅಂತ, ನ್ಯೂ ಕೈನೆಟಿಕ್ ಎನರ್ಜಿ. ಬಟ್ ಕೈನೆಟಿಕ್ ಎನರ್ಜಿ ಎಷ್ಟು, ಹೌ ಮಚ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೈತಿ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾವು 400% ಮೈನಸ್ 100 ಮಾಡಿದರೆ ಆನ್ಸರ್ ವಿಲ್ ಬಿ 300%. ಸೊ ಇದನ್ನು ಹೆಂಗೆ ಮಾಡ್ಬೇಕಂತ ಅನ್ನೋದನ್ನು ಹೇಳ್ತೀನಿ, ಲಕ್ಷ ಕೊಡ್ರಿ. ನಮ್ಮ ಕಡೆ ಒಂದು ಫಾರ್ಮುಲಾ ಐತಿ ಏನಂದ್ರೆ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2 mk. ದಿಸ್ ಇಸ್ ಅ ರಿಲೇಷನ್ ವಿಚ್ ಕನೆಕ್ಟ್ಸ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಬೈ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2 m. ಸೊ ಅಕಾರ್ಡಿಂಗ್ ಟು ದಿಸ್ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಮೊಮೆಂಟಮ್ ಸ್ಕ್ವೇರ್. ಹೌದಾ, ಇದು ನೆನ್ಪಿಟ್ಕೊಂಡ್ರಿ. ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್ ಸ್ಕ್ವೇರ್. ಸೊ ಈ ಕ್ವಶನ್ನಾಗ ಅವ್ರು ಕೊಟ್ಟಾರೆ ಮೊಮೆಂಟಮ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 100%. ಸೊ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಮೊಮೆಂಟಮ್ ಫಸ್ಟಿಗೆ 2 ಐತಿ. ಇದ್ರದ್ದು 100% ಇನ್ಕ್ರೀಸ್ ಅಂದ್ರೇನು? 100% ಇನ್ಕ್ರೀಸ್ ಅಂದ್ರೆ ಇದು ಎಷ್ಟು ಇತ್ತಲ್ಲ ಅಷ್ಟು 100% ಮತ್ತು ಅದಕ್ಕೆ ಆ್ಯಡ್ ಮಾಡ್ಬೇಕು. ಈಗ ಲೈಕ್ ಫಸ್ಟಿಗೆ 2 ಇದ್ದಾಗ ಇದ್ರದ್ದು 50% ಇನ್ಕ್ರೀಸ್ ಆಗೈತಿ ಅಂದ್ರೆ ಆ 2ಗೆ ನಾವು ಏನು ಆ್ಯಡ್ ಮಾಡ್ತೀವಿ? 1. ಹೌದಲ್ರಿ, ಅದ್ರ 50%ನಷ್ಟು ಇನ್ಕ್ರೀಸ್ ಆಗೈತೆ ಅಂದ್ರೆ. ಸೊ ಬಟ್ ಈ ಕ್ವಶನ್ ಒಳಗೆ ಅವ್ರು ಹೇಳಾರ ವಾಟ್ ಎವರ್ ಇಸ್ ದ ಮೊಮೆಂಟಮ್ ಇನಿಷಿಯಲಿ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 100% ಅಂದ್ರೆ ವಾಟ್ ಎವರ್ ಇಸ್ ದ ವ್ಯಾಲ್ಯೂ ಅದ ಸೇಮ್ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ. ದಟ್ ಮೀನ್ಸ್ ಫಸ್ಟಿಗೆ ಎಷ್ಟು ವ್ಯಾಲ್ಯೂ ಇತ್ತಲ್ಲ ಅದ್ರ ಡಬಲ್ ಆಗೈತೆ ಮೊಮೆಂಟಮ್. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. 100% ಇನ್ಕ್ರೀಸ್ ಇನ್ ಮೊಮೆಂಟಮ್ ಮೀನ್ಸ್ ಮೊಮೆಂಟಮ್ ಹ್ಯಾಸ್ ಗಾಟ್ ಡಬಲ್ಡ್. ಅಂದರೆ ಪಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2 times p. 100% ಇನ್ಕ್ರೀಸ್ ಮೀನ್ಸ್ ಮೊಮೆಂಟಮ್ ಹ್ಯಾಸ್ ಗಾಟ್ ಡಬಲ್ಡ್. ಸೊ ವಿ ನೋ ದಟ್ ಕೈನೆಟಿಕ್ ಎನರ್ಜಿ, ಇಲ್ಲೇ ಐತೆ ನೋಡ್ರಿ ಫಾರ್ಮುಲಾ, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್ ಸ್ಕ್ವೇರ್. ಅಂದರೆ ವಾಟ್ ಎವರ್ ಹ್ಯಾಪನ್ಸ್ ಟು ಮೊಮೆಂಟಮ್ ಅದ್ರದ್ದು ಸ್ಕ್ವೇರ್ನಷ್ಟು ಚೇಂಜಸ್ ಆಗ್ತಾವೆ ಕೈನೆಟಿಕ್ ಎನರ್ಜಿ ಒಳಗೆ. ಆ್ಯಸ್ ಮೊಮೆಂಟಮ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 2 times, ಮೊಮೆಂಟಮ್ 2 times ಇನ್ಕ್ರೀಸ್ ಆಗಿದ್ದಕ್ಕೆ ಕೈನೆಟಿಕ್ ಎನರ್ಜಿ ಅದ್ರದ್ದು ಸ್ಕ್ವೇರ್ನಷ್ಟು. ಸೊ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಬೈ 4 times. ದಟ್ ಮೀನ್ಸ್ ಇಫ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇಸ್ ಕನ್ಸಿಡರ್ಡ್ ಆಸ್ 100%, 4 times ಇನ್ಕ್ರೀಸ್ ಅಂದರೆ ದ ನ್ಯೂ ಕೈನೆಟಿಕ್ ಎನರ್ಜಿ ವಿಲ್ ಬಿ 400%. ಬಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ. ಸೊ ದಿ ಆನ್ಸರ್ ವಿಲ್ ಬಿ 300% ಇನ್ಕ್ರೀಸ್. ಓಕೆ, ನೆಕ್ಸ್ಟ್ ಸ್ವಲ್ಪ ನಾವಲ್ಲೇ ಕ್ವಶನ್ ಏನು ಕೇಳ್ಯಾರ ಅನ್ನೋದ್ರ ಕಡೆ ಫೋಕಸ್ ಮಾಡ್ಬೇಕಾಗ್ತದೆ ಚೆಂದಾಗಿ. ಅದನ್ನು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ನೀವು ಕ್ವಶನ್ ಓದಿದ್ರೆ ಅವು ಅರ್ಥ ಆಗ್ತಾವೆ. ಎಲ್ಲರೂ ಹಿಂಗೆ ಟ್ರಿಕ್ಕಿ ಕ್ವಶನ್ ಕನ್ಫ್ಯೂಸಿಂಗ ಇರಂಗಿಲ್ಲ, ಒಂದಿಷ್ಟು ಇರ್ತಾವೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಅ ಬಾಡಿ ಆಫ್ ಮಾಸ್ 5 kg ಇಸ್ ಥ್ರೋನ್ ವರ್ಟಿಕಲಿ ಅಪ್ ವಿತ್ ಅ ಕೈನೆಟಿಕ್ ಎನರ್ಜಿ ಆಫ್ 490 joule. ದ ಹೈಟ್ ಆಟ್ ವಿಚ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಬಿಕಮ್ಸ್ ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ ಈಸ್ ಅಂತ ಕೇಳ್ಯಾರ. ಓಕೆ, ಕ್ವಶನ್ ಏನಂದ್ರೆ ಒಂದು ಆಬ್ಜೆಕ್ಟ್ ಐತಿ 5 kg ಮಾಸದ್ದು, ಅದನ್ನು ಮ್ಯಾಲ್ ಒಗ್ದಾರ. ಅದರದ್ದು ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಎಷ್ಟೈತಿ? 490 joule. ಸೊ ಹಾಫ್ ಹೈಟ್ ಹೋದಾಗ, ಅಥವಾ ಸಾರಿ ಕೈನೆಟಿಕ್ ಎನರ್ಜಿ ಎಷ್ಟು ಹೈಟ್ನೊಳಗೆ ಹೋದಾಗ ಅದರದ್ದು ಹಾಫ್ನಷ್ಟು ಒರಿಜಿನಲ್ ವ್ಯಾಲ್ಯೂ, ಒರಿಜಿನಲ್ ವ್ಯಾಲ್ಯೂದ್ದು ಹಾಫ್ ಅಷ್ಟು ಆಗ್ತೈತಿ. ಅಂದರೆ 490 joule ಹಾಫ್ ಅಂದರೆ 245 joule ಕೈನೆಟಿಕ್ ಎನರ್ಜಿ ಯಾವ ಹೈಟ್ನೊಳಗೆ ಆಗ್ತೈತಿ? ಅಂದರೆ ವೆನ್ ದ ಬಾಲ್ ಈಸ್ ಥ್ರೋನ್ ಇನಿಷಿಯಲಿ ಇಟ್ಸ್ ಕೈನೆಟಿಕ್ ಎನರ್ಜಿ ಇಸ್ 490. ಆಟ್ ವಾಟ್ ಹೈಟ್ ಇಟ್ಸ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ ಅಂದರೆ 245 ಅಂತ ಕೇಳ್ಯಾರ. ಓಕೆ, ಟ್ರೈ ಮಾಡಿರ್ತೇನೆ. ಓಕೆ, ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ, 5 meter. ಸೊ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಮಗೆ 2 ways ಅದಾವೆ. ಹೆಂಗಂದ್ರೆ ಆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ 490 joule ತೊಗೊಂಡು ಹಾಫ್ mv² ಫಾರ್ಮುಲಾ ಹಚ್ಚಿ ಈಗ ಅದನ್ನು 490 joule ಮ್ಯಾಲೆ ಒಗ್ದಾರಂದ್ರೆ ಅದ್ರದ್ದು ಇನಿಷಿಯಲ್ ವೆಲಾಸಿಟಿ ಎಷ್ಟಿರ್ತೈತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು. ಈಗ ಅದು ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಇರ್ತೈತೆ ನೋಡ್ರಿ. ಆ ಕನ್ಸೆಪ್ಟ್ನಿಂದ ನಾವು ಅದ್ರ ಹಾಫ್ ಅಷ್ಟು ಆಗ್ಬೇಕು ಅಂದ್ರೆ, ಅಥವಾ ಹೆಂಗೆ ಮಾಡ್ಬೋದು ಅಂದರೆ ಇದ್ರದ್ದು ಇನಿಷಿಯಲ್ ವೆಲಾಸಿಟಿ ಕ್ಯಾಲ್ಕ್ ಮಾಡ್ಕೊಡೋದು. ಫಸ್ಟಿಗೆ ನಾವೊಂದು ಬೇರೆ ಮೆಥಡ್ ತೋರಿಸ್ತೀನಿ, ಆಮೇಲೆ ಇದು ಒಂದೇ ಮೆಥಡ್ ಹೇಳಾಗತ್ತಿನ. ಈಗ ನೋಡ್ರಿ, ದೇರ್ ಆರ್ 2 methods. ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಎಷ್ಟೈತಿ? 490 joule. ಸೊ ಅದನ್ನು ಹಿಂಗೆ ಮ್ಯಾಲ್ ಒಗಿಬೇಕಾದ್ರೆ ಇನಿಷಿಯಲಿ 490 ಐತಿ ಅಂದರೆ ಇನಿಷಿಯಲಿ ಅದಕ್ಕೊಂದು ಏನ್ರಿ ವೆಲಾಸಿಟಿ ಇರುತ್ತೆ ನೋಡ್ರಿ, ವಿಚ್ ವಿ ಕಾಲ್ ಇಟ್ ಆಸ್ ಇನಿಷಿಯಲ್ ವೆಲಾಸಿಟಿ. ಸೊ ಈ ಇನಿಷಿಯಲ್ ವೆಲಾಸಿಟಿನ ನಾವು ಯೂಸಿಂಗ್ ಹಾಫ್ mv² ಕೆನೆಟಿಕ್ ಎನರ್ಜಿ ಈಸ್ ಗಿವನ್ ಆಸ್ 490. ಹಾಫ್ mv² ಫಾರ್ಮುಲಾ ಹಚ್ಚಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಇನಿಷಿಯಲ್ ವೆಲಾಸಿಟಿ. ಯೂಸಿಂಗ್ ದ್ಯಾಟ್ ಇನಿಷಿಯಲ್ ವೆಲಾಸಿಟಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೋಟಲ್ ಹೈಟ್ ರೀಚ್ಡ್. ಓಕೆ, ಆಮೇಲೆ ನಾವು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಅಥವಾ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅದನ್ನು ಯೂಸ್ ಮಾಡಿ ವರ್ಕ್ ಡನ್ ಜಗದಾಗ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬರೋದು, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೊಂಡ್ರೆ ಇದ್ರದ್ದು ಟೋಟಲ್ ಹೈಟ್ ಎಷ್ಟು ಬರ್ತೈತಲ್ಲ ಅದು ಆ್ಯಕ್ಚುಲಿ 10 meter ಬರ್ತೈತಿ.
ಇನ್ನೊಮ್ಮೆ ಹೇಳಾಗುತ್ತೆ ನೋಡ್ರಿ. ಯೂಸಿಂಗ್ 490 joule ಆ್ಯಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಇಫ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಇನಿಷಿಯಲ್ ವೆಲಾಸಿಟಿ ವಿತ್ ವಿಚ್ ದ ಆಬ್ಜೆಕ್ಟ್ ಈಸ್ ಥ್ರೋನ್ ಆ್ಯಂಡ್ ಇಫ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೋಟಲ್ ಹೈಟ್ ಇಟ್ ರೀಚಸ್, ಅವಾಗ ಯೂಸಿಂಗ್ ದಿಸ್ ರಿಲೇಷನ್ ಕೆನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಡಿಸ್ಪ್ಲೇಸ್ಮೆಂಟ್, ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ ಕೆನೆಟಿಕ್ ಎನರ್ಜಿ ಆಗ್ಬೇಕಂದ್ರೆ ಹಾಫ್ ಆಫ್ ದ ಹೈಟ್. ಇದು ಆ್ಯಕ್ಚುಲಿ ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದರೆ ಟೋಟಲ್ ಹೈಟ್ 10 meter ಬರುತ್ತದೆ. ಸೊ ಅದರ ಹಾಫ್ ಅಂದರೆ 5 meterಿಗೆ ಹಾಫ್ ದ ಕೆನೆಟಿಕ್ ಎನರ್ಜಿ ಆಗ್ತದೆ. ಸ್ವಲ್ಪ ಇದು ಲೆಂದಿ ಆಗುತ್ತೆ ಪ್ರೊಸೆಸ್. ಇನ್ನೊಮ್ಮೆ, ಯೂಸಿಂಗ್ ಇನಿಷಿಯಲ್ ಕೆನೆಟಿಕ್ ಎನರ್ಜಿ, ಕ್ಯಾಲ್ಕುಲೇಟಿಂಗ್ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಯೂಸಿಂಗ್ ದ್ಯಾಟ್ ಕ್ಯಾಲ್ಕುಲೇಟಿಂಗ್ ಹೌ ಮಚ್ ಹೈಟ್ ದ ಆಬ್ಜೆಕ್ಟ್ ರೈಸಸ್. ಸೊ ಆ ಟೋಟಲ್ ಹೈಟ್ ರೈಸ್ ಆದಾಗ ಕಂಪ್ಲೀಟ್ಲಿ ಪೊಟೆನ್ಷಿಯಲ್ ಎನರ್ಜಿ ಆಗೋದು ಕನ್ವರ್ಟ್ ಆಗಿರ್ತೈತಿ. ಹಾಫ್ ಆಫ್ ದ್ಯಾಟ್ ಹೈಟಿಗೆ ಹಾಫ್ ಕೆನೆಟಿಕ್ ಎನರ್ಜಿ ಇರುತ್ತೆ. ಸೊ ಆ ರೀತಿ ಮಾಡ್ಬೋದು. ಅವರು ಎಷ್ಟು ಹೈಟಿಗೆ ಕೆನೆಟಿಕ್ ಎನರ್ಜಿ ಹಾಫ್ ಆಗುತ್ತೆ ಅಂತ ಕೇಳ್ಯಾರ. ಸೊ ಇದಕ್ಕೆ ನಾನು ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀನಿ ನಾ ಈಗ ಬೇರೆ. ಇದು ಕ್ವಿಕೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್. ಈಗ ನೋಡ್ರಿ, ಒಂದು ಆಬ್ಜೆಕ್ಟ್ ನಾವು ಮ್ಯಾಲೆ ಹೋಗಿದಾಗ ಇನಿಷಿಯಲಿ ಅದಕ್ಕೆ ಏನಿರುತ್ತೆ ಗೊತ್ತಾನೆ, ಕೆನೆಟಿಕ್ ಎನರ್ಜಿ ಇರುತ್ತೆ. ಹೆಂಗಂದರೆ ಕಂಪ್ಲೀಟ್ ಕೆನೆಟಿಕ್ ಎನರ್ಜಿ ಇರುತ್ತೆ ಇನಿಷಿಯಲಿ. ವೆನ್ ಇಟ್ ರೀಚಸ್ ಅ ಹೈಟ್ ಅವಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರ್ತೈತಿ, ವಿಚ್ ಈಸ್ ಕಂಪ್ಲೀಟ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೇ ಕೆನೆಟಿಕ್ ಎನರ್ಜಿ ಈ ಕೇಸ್ನೊಳಗೆ ಕೆನೆಟಿಕ್ ಎನರ್ಜಿ 0, ಇಲ್ಲಿ ಇನಿಷಿಯಲಿ ಪೊಟೆನ್ಷಿಯಲ್ ಎನರ್ಜಿ 0 ಇರ್ತೈತಿ. ಬಟ್ ಇನ್ ಬಿಟ್ವೀನ್ ಎಲ್ಲೋ ಒಂದು ಕಡೆ ನಾವು ತೊಗೊಂಡ್ರೆ ದೇರ್ ಇಟ್ ವಿಲ್ ಹ್ಯಾವ್ ಬೋತ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೆನೆಟಿಕ್ ಎನರ್ಜಿ. ಸೊ ಯೂಸಿಂಗ್ ದಿಸ್ ಕನ್ಸೆಪ್ಟ್, ಇನ್ನೊಂದು ಏನಂದ್ರೆ ಇಲ್ಲಿ ನೋಡ್ರಿ, ಇನಿಷಿಯಲಿ ಕೆನೆಟಿಕ್ ಎನರ್ಜಿ 100 joule ಇದ್ದರೆ ಕಂಪ್ಲೀಟ್ಲಿ ಮ್ಯಾಲ್ ಹೋದ ಮೇಲೆ ಕೆನೆಟಿಕ್ ಎನರ್ಜಿ ಇರೋಂಗಿಲ್ಲ, ಆದರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತಲ್ಲ ದ್ಯಾಟ್ ವಿಲ್ ಬಿ 100. ಅಂದರೆ ಇಲ್ಲಿ ಎಷ್ಟು ಕೆನೆಟಿಕ್ ಇತ್ತು ಅಷ್ಟೇ ಇಲ್ಲಿ ಪೊಟೆನ್ಷಿಯಲ್ ಇರುತ್ತೆ. ಹಂಗಾರೆ ಇನ್ ಬಿಟ್ವೀನ್ ತೊಗೊಂಡ್ರೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿನೂ ಇರ್ತೈತಿ, ಕೆನೆಟಿಕ್ ಎನರ್ಜಿನೂ ಇರುತ್ತೆ. ಬಟ್ ವೆನ್ ವಿ ಆ್ಯಡ್ ದೋಸ್ ಟು ಇಟ್ ವಿಲ್ ಬಿ ಅಗೇನ್ 100. ಅಂದರೆ ವಾಟ್ ಎವರ್ ಈಸ್ ದ ಇನಿಷಿಯಲ್ ಕೆನೆಟಿಕ್ ಎನರ್ಜಿ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೆನೆಟಿಕ್ ಎನರ್ಜಿ ಮಿಡ್ ವೇ ಸಮ್ವೇರ್. ಸೊ ಯೂಸಿಂಗ್ ದಿಸ್ ಕನ್ಸೆಪ್ಟ್, ಈಗ ನೋಡ್ರಿ, ಇನಿಷಿಯಲ್ ಕೆನೆಟಿಕ್ ಎನರ್ಜಿ ಈಸ್ ಹಾಫ್ ಎಮ್ ಯು ಸ್ಕ್ವೇರ್, ಹಾಫ್ ಇಂಟು ಮಾಸ್ ಇಂಟು ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್, ದ್ಯಾಟ್ ವಿಲ್ ಬಿ ಈಕ್ವಲ್ ಟು, ಈಗ ಮಿಡ್ವೇ ಹೋದಾಗ ಅದರದ್ದು ವೆಲಾಸಿಟಿ ಚೇಂಜ್ ಆಗಿರ್ತದಲ್ಲ, ಮಿಡ್ವೇ ಇದ್ದಾಗ ಇಟ್ ವಿಲ್ ಹ್ಯಾವ್ ಸಮ್ ಕೆನೆಟಿಕ್ ಎನರ್ಜಿ ಪ್ಲಸ್ ಇಟ್ ವಿಲ್ ಹ್ಯಾವ್ ಸಮ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು, ಎಮ್ ಜಿ ಹೆಚ್. ಈಗ ನೋಡ್ರಲ್ಲಿ ಒಂದು ಸ್ಮಾಲ್ ಡೈಗ್ರಾಮ್ ಡ್ರಾ ಮಾಡ್ತೀನಿ, ಇದು ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ಇಲ್ಲೇನಿರುತ್ತೆ, ಇನಿಷಿಯಲ್ ವೆಲಾಸಿಟಿ, ಹೌದಾ. ಈಗ ಇನ್ ಬಿಟ್ವೀನ್ ಇದ್ದಾಗ ಲೆಟ್ ಇಟ್ಸ್ ವೆಲಾಸಿಟಿ ಚೇಂಜ್ ಟು ವಿ, ಆಮೇಲೆ ಇನ್ ಬಿಟ್ವೀನ್ ಇದ್ದಾಗ ಅದರ ಹೈಟ್ ಎಷ್ಟಾಗಲಿ, ಹೆಚ್. ಇದ ಹೈಟ್ ನಾವು ಕ್ಯಾಲ್ಕ್ ಮಾಡ್ಬೇಕಾಗೈತಿ. ಈಗ ನಾವು ಅಸಂಪ್ಷನ್ ಮಾಡ್ಕೊತೀವಿ, ಈ ಮಿಡ್ವೇ ಏನೈತಲ್ಲ, ಇಲ್ಲೇ ಇನಿಷಿಯಲಿ ಎಷ್ಟು ಕೆನೆಟಿಕ್ ಎನರ್ಜಿ ಇತ್ತಲ್ಲ, ಫಾರ್ ಎಕ್ಸಾಂಪಲ್ 100 ಇದ್ದರೆ ಇಲ್ಲಿ ಇನ್ ಬಿಟ್ವೀನ್ ಎಷ್ಟಾಗಿರ್ತೈತಿ, ಈಗ ಅದು 50. ಇಲ್ಲೇ ವ್ಯಾಲ್ಯೂಸ್ ಹಾಕ್ತೀನಿ ನಾನು, ನಿಮ್ಗೆ ಗೊತ್ತಾಗ್ತೈತೆ ನಾನು ಏನು ಹೇಳಾಕತ್ತೀನಿ ಅಂತ. ಸೊ ವಾಟ್ ಈಸ್ ಇನಿಷಿಯಲ್ ಕೆನೆಟಿಕ್ ಎನರ್ಜಿ ದ್ಯಾಟ್ ದೇ ಹ್ಯಾವ್ ಗಿವನ್, ಎಷ್ಟು ಕೊಟ್ಟಾರ್ರಿ ಇನಿಷಿಯಲ್ ಕೆನೆಟಿಕ್ ಎನರ್ಜಿ, ಎಷ್ಟು ಕೊಟ್ಟಾರೆ 490, ಹೌದಾ. ಸೊ 490 ಇನ್ ಬಿಟ್ವೀನ್ ಅದು ಏನಾಗಿರ್ತೈತಿ, ಅರ್ಧ ಕೆನೆಟಿಕ್ ಎನರ್ಜಿ, ಹಾಫ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ ಅಂದರೆ ಇಲ್ಲರಿ, ಅರ್ಧ ಕೆನೆಟಿಕ್ ಎನರ್ಜಿ, ಇನ್ ಅರ್ಧ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ತೈತಿ ಈಗ. ಸೊ ಪೊಟೆನ್ಷಿಯಲ್ ಎನರ್ಜಿ ಬಂದ ಕೂಡಲೇ ಮಾಸ್ ಅವ್ರು ಕೊಟ್ಟಾರ 5, ಇದು ಜಿ ವ್ಯಾಲ್ಯೂ ನಾವು ತೊಗೊಳೋಣ 9.8, ನಿಯರ್ ಟು 10 ತೊಗೋಬೋದು, ಇಂಟು ಎಷ್ಟು ಹೈಟ್ ಅದು, ಇದೇ ಬೇಕಾಗಿತ್ತು ನಮ್ಗೆ, ಯಾವ ಹೈಟ್ನೊಳಗೆ ಇಷ್ಟಿದ್ದು ಅದರ ಹಾಫ್ ಆಗಿರ್ತೈತಿ ಅಂತ. ಸೊ ನಾವು ಇದು ಫಾರ್ಮುಲಾ ಯೂಸ್ ಮಾಡ್ಕೊಳಾಗತ್ತೀನಿ. ಈಗ ಇನಿಷಿಯಲ್ ಕೆನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಕೆನೆಟಿಕ್ ಎನರ್ಜಿ ಮಿಡ್ ವೇ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಮಿಡ್ ವೇ. ಸೊ ಯೂಸಿಂಗ್ ದಿಸ್, ಈ 245 ಈ ಕಡೆ ನೀವು ತೊಗೊಂಬಂದರೆ ಹಾಫ್ ಅಲ್ಲ ಅದು 245 ಉಳಿತೈತಿ, ಡಿವೈಡೆಡ್ ಬೈ 5 × 9.8 ವಿಲ್ ಗೆಟ್ ಇಟ್ ಆಸ್ 49. ಬೇಕಾದ್ರೆ ನೀವು 5 × 10 = 50 ಮಾಡ್ಕೊಂಡು ಆಮೇಲೆ 0.2 × 5 ಮಾಡಿ 1 ಮಾಡಿ ಅದನ್ನು 49 ಹಾಗೆ ಮಾಡ್ಕೋಬೋದು, ದಟ್ ಈಸ್ ಈಕ್ವಲ್ಸ್ ಟು ಹೈಟ್. ಸೊ 49 × 1 = 49, 5 ಬರ್ತೈತೆ. ನೀವು ಬೇಕಂದ್ರೆ ಏನು ಮಾಡ್ಬೋದು, 49 ನಿಯರೆಸ್ಟ್ 250 ಮಾಡ್ಕೊಂಡು ಮ್ಯಾಲ್ 245 ನಿಯರೆಸ್ಟು 250 ಮಾಡ್ಕೊಂಡ್ರೆ ದೇರ್ ಫೋರ್ ಹೈಟ್ ಈಸ್ ಈಕ್ವಲ್ಸ್ ಟು 5 meter. ಸೊ ಈಗ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂತ ನಾವು ಹೋದ್ರೆ, ಸರ್ ನೀವು ಒಂದಿಷ್ಟು ಸೆಲೆಕ್ಟೆಡ್ ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿ ಹಾಕಿರ್ತೀರಿ, ಯುವ ಎಕ್ಸಾಮ್ನಾಗ ಬರ್ಬೇಕಲ್ಲ. ಇದು ಸಿ ಇ ಟಿ ಪ್ರಿಪ್ರೇಷನ್ನೊಳಗೆ ಎಂದೂ ಆ ಪ್ಯಾಟರ್ನ ಬರಬೇಕು ಅಥವಾ ಆ ಕ್ವಶನ್ನ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ನನಗೆ ಒಂದು ಮೆಥಡ್ ಗೊತ್ತಾತು, ಈಗ ಒಂದು ಕನ್ಸೆಪ್ಟ್ ಗೊತ್ತಾತು. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಕೆನೆಟಿಕ್ ಎನರ್ಜಿ ಹಿಂಗೆ ರಿಲೇಷನ್ ಇರ್ತೈತಿ,
ಹಂಗೆ ಚೇಂಜಸ್ ಹಾಕೊಂತ ಹೋಗ್ತಾವವು. ಇದು ತಲೆಯಾಗ ಕುಂತಂದ್ರೆ ನಿಮ್ಗೆ ಆ ಟೈಪ್ ಕ್ವಶನ್ ಕೇಳಿದ್ರಂದಾಗ ಅದು ಗೊತ್ತಾಗ್ತದೆ, ಹೋ ಹಿಂಗೆ ಸಾಲ್ವ್ ಮಾಡ್ಬೋದು ಅಂತ. ಸೊ ಆಮೇಲೆ ಇವು ಕ್ವಶನ್ಸ್ ನಾವು ಹೆಂಗೆ ಹೆಚ್ಚಿಗೆ ವರ್ಕ್ ಪವರ್ ಎನರ್ಜಿ ಮೇಲೆ ಸಾಲ್ವ್ ಮಾಡ್ಕೊಂತ ಹೋಗ್ತೀವಲ್ಲ, ಆ ಕನ್ಸೆಪ್ಟ್ ನಿಮ್ಗೆ ನೆನಪಾಕೋಂತ ಹೋಗ್ತಾವೆ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ನಿಮ್ಗೆ ಆ ಚಾಪ್ಟರ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ, ಅದರ ಥಿಯರಿ ಕನ್ಸೆಪ್ಟ್ಸ್ ಫಾರ್ಮುಲಾ ಎಲ್ಲ ನೆನಪಾಗ್ತಾವೆ. ಅದರಿಂದ ಹೋಗಿ ನೀವು ಅಲ್ಲಿ ಕ್ವಶನ್ಸ್ನೊಳಗೆ ಮೆಜಾರಿಟಿ ಆಫ್ ಪಿ ಯು ಸಿ ಫಸ್ಟ್ ಇಯರ್ ಕ್ವಶನ್ಸ್ನೊಳಗೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಮೇನ್ ನಮ್ದು ಇಂಟೆನ್ಷನ್ ಪಿ ಯು ಸಿ ಫಸ್ಟ್ ಇಯರ್ನೊಳಗಿರುವಂಥ ಟಾಪಿಕ್ಸನ್ನು ನೆನಪು ಮಾಡ್ಕೊಳ್ಳೋದು, ಫಾರ್ಮುಲಾ ನೆನಪು ಮಾಡ್ಕೊಳ್ಳೋದು, ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ನೆನಪು ಮಾಡ್ಕೊಳ್ಳೋದು. ಆ್ಯಂಡ್ ನೀವು ಪಿ ಯು ಸಿ ಫಸ್ಟ್ ಇಯರ್ನೊಳಗೆ ಇದ್ದಾಗಿನಕ್ಕಿಂತ ಈಗ ಸೆಕೆಂಡ್ ಇಯರ್ ಬಂದಾಗ ನಿಮ್ದು ಐ ಕ್ಯೂ ಲೆವೆಲ್ ಹೆಚ್ಚಿಗೆ ಆಗಿರುತ್ತೆ, ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟರ್ ಆಗಿರ್ತೈತಿ, ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ತೈತಿ. ಸೊ ಅವೆಲ್ಲ ಮ್ಯಾಟ್ರ್ ಆಗ್ತಾವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣಾಗ, ಇದು ಅರ್ಥ ಆತಂತ ಅಂದ್ಕೊಂಡೇನೆ. ಓಕೆ ನೆಕ್ಸ್ಟ್, ಅ ಬಾಡಿ ಫಾಲಿಂಗ್ ವಿತ್ ಅ ಸ್ಪೀಡ್ ಆಫ್ 2 meters per second ಸ್ಟ್ರೈಕ್ಸ್ ದ ಫ್ಲೋರ್. ಒಂದು ಆಬ್ಜೆಕ್ಟ್ ಮ್ಯಾಲಿಂದ ಬೀಳಕತ್ತಂತೆ, 2 meters per secondನಿಂದ ಅದು ನೆಲಕ್ಕೆ ಬಿಡ್ತೈತಿ, ಆ್ಯಂಡ್ ಇಟ್ ರೀಬೌಂಡ್ಸ್ ವಿತ್ ಅ ಸ್ಪೀಡ್ ಆಫ್ 1 meter per second. ದ ಲಾಸ್ ಆಫ್ ಎನರ್ಜಿ ಈಸ್ ಅಂತ ಕೇಳ. ದ ಲಾಸ್ ಆಫ್ ಎನರ್ಜಿ ಈಸ್ ಅಂತ ಕೇಳ್ಯಾರ. ಓಕೆ, ಟ್ರೈ ಮಾಡ್ರಿ ಇದನ್ನು. ಅಂದರೆ ನೆಲಕ್ಕೆ ಬಡಿಯಬೇಕಾರೆ ಆ ಬಾಡಿದ ಸ್ಪೀಡು 2 meters per second, ಬಡಿದು ವಾಪಸ್ ಬೌನ್ಸ್ ಆಗಿ ಮ್ಯಾಲೆ ಬರೋಕ್ಕೆ ಸ್ಟಾರ್ಟ್ ಆದ ಕೂಡ 1 meter per second ವೆಲಾಸಿಟಿ. ಹಂಗಾರೆ ಎನರ್ಜಿ ಎಷ್ಟು ಲಾಸ್ ಆಯ್ತು ಅಂತ ಕೇಳಕತ್ತಾರೆ. ಓಕೆ, ಟ್ರೈ ಮಾಡ್ರಿ ಇದನ್ನು. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ, 75%. ಮತ್ತು ಇಲ್ಲೇ ಒಂದಿಷ್ಟು ಮಂದಿ 25% ಅಂತ ಆನ್ಸರ್ ಮಾಡಿರ್ತಾರೆ. ಎದಕ್ಕಂದ್ರೆ ನೀವೇನು ಕ್ಯಾಲ್ಕುಲೇಟ್ ಮಾಡಿರಿ, ದೋಸ್ ಹೂ ಹ್ಯಾವ್ ಆನ್ಸರ್, ನಾಟ್ ಎವ್ರಿ ಒನ್, ದೋಸ್ ಹೂ ಆನ್ಸರ್ ಇಟ್ ಆಸ್ 25%, ಯು ಆರ್ ಕ್ಯಾಲ್ಕುಲೇಟಿಂಗ್ ವಾಟ್ ಈಸ್ ಅ ನ್ಯೂ ಕೈನೆಟಿಕ್ ಎನರ್ಜಿ. ಅವ್ರು ಕೇಳಿದ್ದು ಎಷ್ಟು ಲಾಸ್ ಆಗೈತಿ. ಇಲ್ಲೇ ಇದು ಒಂದು ಯಾವುದ್ರಿ ಆಟಮ್ಸ್ ಸಂಬಂಧಪಟ್ಟಂಗೆ ಒಂದು ಸಿ ಇ ಟಿ ಕ್ವಶನ್ನೊಳಗೆ, ಆಟಮ್ಸ್ ಚಾಪ್ಟರ್ನೊಳಗೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇತ್ತು. ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಫ್ ಎಲೆಕ್ಟ್ರಾನ್, ಮಾಸ್ ಆಫ್ ದ ಚಾರ್ಜ್. ಅದ್ರ ಮಾಸು 1/4 ಆದರೆ ಹಿಂಗೇನ ಇತ್ತದು. ಈಗ ಇದನ್ನು ಈ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಅವರು ಹೊಸ ಕೈನೆಟಿಕ್ ಎನರ್ಜಿ ಕೇಳಿಲಿಲ್ಲ, ಎಷ್ಟು ಲಾಸ್ ಆಗೈತಿ ಅಂತ ಕೇಳಾಕತ್ತಾರ. ಈಗ ನೋಡಿರಿ, ಹಂಗೆ ಒಂದು ಎಕ್ಸಾಂಪಲ್ ತಗೊಂಡು. ಸೊ ಈಗ ನಿಮ್ಮದು ಒಂದು ಜಾಬ್ ಸಿಕ್ಕೈತಿ, ಡಿಗ್ರಿ ಎಲ್ಲ ಮುಗಿಸಿರಿ ಅಂತ ಅಂದ್ಕೊಳ್ಳೋಣ. ಸೊ 50,000 ಸ್ಯಾಲರಿ ನಿಮಗೆ ಸಿಕ್ಕೈತಂತ ಕೂರಿ. ಈಗ ಸೊ 50,000 ಸ್ಯಾಲರಿ ಒಂದನೇ ಮಂತ್ ಇತ್ತು, ಸೆಕೆಂಡ್ ಮಂತ್ ಅಥವಾ ಒಂದು 3-4 months ಆದಮೇಲೆ ಕೊರೋನಾ ಎಫೆಕ್ಟ್ ಆಗಿ ಕಂಪ್ನಿ ಲಾಸ್ನೊಳಗೈತಿ, ಹೀಗಾಗಿ ಅವ್ರು ಕಡಿಮೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದರು. ಸೊ ಈಗ ಅವ್ರು ಹಿಂಗೆ ಹೇಳಿದರು, ನಿಮ್ಮ ಸ್ಯಾಲರಿ 40,000 ಲೆಸ್ ಆಗ್ತೈತಿ ಅಂತ ಹೇಳಿದರು. ಇದು ಇನಿಷಿಯಲ್. ಈ 40,000 ಲೆಸ್ ಆದಮೇಲೆ ನಿಮ್ಮ ಸ್ಯಾಲರಿ ಎಷ್ಟು ಬರ್ತೈತಿ? 40,000 ಬರುತ್ತಾನೆ. ಇದು ಎಷ್ಟು ಲೆಸ್ ಆಯ್ತು ಅಂತ, ಇದು ಯುವರ್ ಸ್ಯಾಲರಿ ಹ್ಯಾಸ್ ಡಿಕ್ರೀಸ್ಡ್ ಬೈ 40,000. ಸ್ಯಾಲರಿ ಹ್ಯಾಸ್ ಡಿಕ್ರೀಸ್ಡ್ ಟು 10,000. ಇವೆರಡು ಬೇರೆ ಬೇರೆ ಮೀನಿಂಗ್. 50,000 ಇತ್ತು, 40,000 ಕಡಿಮೆ ಆಗೈತಿ ಅನ್ನೋದು ಬೇರೆ, 40,000 ಆಗೈತಿ ಅನ್ನೋದು ಬೇರೆ. ಇಲ್ಲೇ ಇಟ್ ಹ್ಯಾಸ್ ಡಿಕ್ರೀಸ್ಡ್ ಬೈ 40,000 ಅಂದರೆ ಆಗಿದ್ದೆಷ್ಟು? 10,000. ಅಂದರೆ ನೆಕ್ಸ್ಟ್ ಮಂತ್ ಬರೋದೆಷ್ಟು? 10,000. ಅರ್ಥ ಅಂತ ಅಂದ್ಕೊಂಡಿನ ಆಗಿತ್ತು. ಇಲ್ಲಿ ಎರಡು ಬೇರೆ ಬೇರೆ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ. ಈಗ ಈ ಕ್ವಶನ್ನೊಳಗೆ ಇದನ್ನು ನಾವು ಸಾಲ್ವ್ ಮಾಡೋಣ. ಈಗ ಕೈನೆಟಿಕ್ ಎನರ್ಜಿ ಎಷ್ಟು ಇರ್ತೈತಲ್ಲ ಅದರದ್ದು 1/4 ಆಗ್ತೈತಿ. 1/4 ಅಂದರೆ ಮೊದ್ಲು ಎಷ್ಟು ಇತ್ತಲ್ಲ ಅದರದ್ದು 25% ಆಗುತ್ತೆ. ಸೊ ಹೌ ಮಚ್ ಈಸ್ ದ ಲಾಸ್ ಇನ್ ಎನರ್ಜಿ ಆಫ್ ಕೆನಟಿಕ್ ಅಂದರೆ 25% ಅಂತಲ್ಲ, ಲಾಸ್ ಎಷ್ಟು ಆತ ಹಂಗಾರೆ? 75 ಆತಿಲ್ರಿ ಲಾಸ್. ಲಾಸ್ ಆಗಿದ್ದೆಷ್ಟು? 75. ಕೈಗೆ ಬರುವುದೆಷ್ಟು? ಕೆನಟಿಕ್ ಎನರ್ಜಿ ಉಳಿಯುವುದೆಷ್ಟು? 25. ಲಾಸ್ ಆಗಿದ್ದು 75. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ನೀವು ಮಾಡಿದಾಗ ಇದು ಬಂದಿರ್ತೈತೆ ಆನ್ಸರ್, ಆದರೆ ಅವ್ರು ಅದನ್ನು ಕೇಳೇ ಇಲ್ಲ. ಸೊ ಇದನ್ನು ನಾವು ಲಕ್ಷ ಕೊಡ್ಬೇಕಾಗುತ್ತೆ. ಓಕೆ, ಈಗ ಈ ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಕಡೆ ಬರೋಣ. ಇನಿಷಿಯಲಿ ವೆಲಾಸಿಟಿ ಎಷ್ಟಂತ್ರಿ? 2 meters per second.
ಯಾವಾಗದ ಬಾಡಿ ರೀಬೌಂಡ್ ಆಗ್ತೈತಲ್ಲ ಇದನ್ನು ಬೇಕಾದ್ರೆ ನಾವು ಇನಿಷಿಯಲ್ ವೆಲಾಸಿಟಿ ಅಂತಕೊಳ್ಳೋಣ. ಫೈನಲ್ ವೆಲಾಸಿಟಿ ಎಷ್ಟಾಗೈತಿ? ಒನ್. ಅಂದರೆ ಹೌ ಮೆನಿ ಟೈಮ್ಸ್ ಡಿಕ್ರೀಸ್ ಆತ ಈಗ ಅದು, ಅಥವಾ ಹೌ ಮೆನಿ ಟೈಮ್ಸ್ ಆತಂದ್ರೆ ಹಾಫ್ ಟೈಮ್ಸ್ ಆತ. ಮೊದಲು ಎಷ್ಟಿತ್ತಲ್ಲ, ಟೂ ಇತ್ತು, ಈಗ ಒನ್ ಆಗೈತೆ ಅಂದರೆ ಅದ್ರದ್ದು ಹಾಫ್ ಆಗೈತಿ, ಟೂ ದ ಹಾಫ್. ಈಗ ಲಾಸ್ ಇನ್ ಕೆನಟಿಕ್ ಎನರ್ಜಿ ಕೇಳಾರ. ಸೊ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ, ವೆರಿ ಸಿಂಪಲ್. ಕೆನಟಿಕ್ ಎನರ್ಜಿ ಫಾರ್ಮುಲಾ ಈಸ್ ಹಾಫ್ ಎಮ್ ವಿ ಸ್ಕ್ವೇರ್. ಸೊ ಫ್ರಮ್ ದಿಸ್ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಸ್ಕ್ವೇರ್. ಸೊ ವೆಲಾಸಿಟಿ ಹ್ಯಾಸ್ ಡಿಕ್ರೀಸ್ಡ್ ಬೈ ಅ ಫ್ಯಾಕ್ಟರ್ 1/2. ಟೂ ಇದ್ದದ್ದು ಒನ್ ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಡಿಕ್ರೀಸ್ಡ್ ಬೈ 1/2. ಇಫ್ ವೆಲಾಸಿಟಿ ಡಿಕ್ರೀಸಸ್ ಬೈ ಹಾಫ್, ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಬೈ ಇಟ್ಸ್ ಸ್ಕ್ವೇರ್. ಅಂದರೆ 1/2 ವೆಲಾಸಿಟಿ ಚೇಂಜ್ ಆಗೈತಿ 1/2. ಸೊ ಅದರ ಸ್ಕ್ವೇರ್ ಅಂದರೆ ಕೈನೆಟಿಕ್ ಎನರ್ಜಿ ಚೇಂಜಸ್ ಬೈ 1/4. ಸೊ ವೆನ್ ಕೆನೆಟಿಕ್ ಎನರ್ಜಿ ಚೇಂಜಸ್ ಬೈ 1/4 ಅಂದರೆ ಕೆನೆಟಿಕ್ ಎನರ್ಜಿ ಬಿಕಮ್ಸ್ 25%. ಸೊ ಹೌ ಮಚ್ ಈಸ್ ಲಾಸ್ಟ್? 75%. ಸೊ ಆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟಿಗೆ ಸಂಬಂಧಪಟ್ಟಂಗೆ ಒಂದು ಡೌಟ್ ಕೇಳಿದ್ರು ನನಗೆ ವಾಟ್ಸಪ್ನೊಳಗೆ ಮೆಸೇಜ್ ಮಾಡಿ, ಅಲ್ಲೂ ಹಿಂಗೆ ಆಗೈತದೆ. ಅದು ಯಾರು ಕೇಳಿದ್ರಿ, ಈ ಟೈಪ್ ಆಫ್ ಎಕ್ಸ್ಪ್ಲನೇಷನ್ ಬರ್ತೈತಿ. ಸೊ ಇಟ್ ಹ್ಯಾಸ್ ಡಿಕ್ರೀಸ್ಡ್ ಟು 25, ಡಿಕ್ರೀಸ್ಡ್ ಬೈ ಹೌ ಮಚ್ ಅಂದರೆ 75%. ಓಕೆ, ಇದು ಕ್ಲಿಯರ್ ಆಗೈತೆ ಅಂತ ಅಂದ್ಕೊಂಡು ನಾ ಈಗ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಈಗ ಈ ವರ್ಕ್ ಪವರ್ ಎನರ್ಜಿ ಚಾಪ್ಟರ್ನೊಳಗಿಂದು ವರ್ಕಿಗೆ ಸಂಬಂಧಪಟ್ಟಂಗೆ ನಾವು ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ ಫಸ್ಟ್ ವೀಡಿಯೋದೊಳಗು, ಈಗ ಸ್ಟಾರ್ಟಿಂಗ್ ಸೆಕೆಂಡ್ ವೀಡಿಯೋದೊಳಗೆ. ಈ ಜಸ್ಟ್ ಪ್ರೀವಿಯಸ್ ವೀಡಿಯೋ ಇತ್ತಲ್ಲ, ಇದು ಎನರ್ಜಿ ಬಗ್ಗೆ ಬಂತು. ಈಗ ಕೈನೆಟಿಕ್ ಎನರ್ಜಿ ಬಗ್ಗೆ, ಎನರ್ಜಿ ಬಗ್ಗೆ ಮತ್ತೆ ಬರ್ತಾವೆ. ಈಗ ನೆಕ್ಸ್ಟ್ ಕ್ವಶನ್ ಈಸ್ ಬೇಸ್ಡ್ ಆನ್ ಪವರ್, ವರ್ಕ್ ಪವರ್ ಎನರ್ಜಿ ಚಾಪ್ಟರ್ನೊಳಗಿಂದ ಈಗ ಪವರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಬರ್ತಾವೆ. ವಾಟರ್ ಈಸ್ ಫಾಲಿಂಗ್ ಆನ್ ದ ಬ್ಲೇಡ್ಸ್ ಆಫ್ ಅ ಟರ್ಬೈನ್ ಆಟ್ ಅ ರೇಟ್ ಆಫ್ 100 kg/s ಫ್ರಮ್ ಅ ಸರ್ಟನ್ ಸ್ಪ್ರಿಂಗ್. ಸ್ಪ್ರಿಂಗ್ ಅಂದರೆ ವಾಟರ್ಫಾಲ್ ಗತೆ. ಇಫ್ ದ ಹೈಟ್ ಆಫ್ ದ ಸ್ಪ್ರಿಂಗ್ ಈಸ್ 100 meters, ದೆನ್ ದ ಪವರ್ ಟ್ರಾನ್ಸ್ಫರ್ಡ್ ಟು ದ ಟರ್ಬೈನ್ ವಿಲ್ ಬಿ ಅಂತ ಕೇಳಾಕತ್ತಾರ. ಅಂದರೆ ಒಂದು ಟರ್ಬೈನ್ ಐತಿ, ಆ ಟರ್ಬೈನ್ ಮೇಲೆ ನೀರು ಬೀಳ್ತಾವೆ, 100 meter ಹೈಟ್ ಮೇಲಿಂದ ನೀರು ಬೀಳ್ತಾವೆ. 1 ಸೆಕೆಂಡಿಗೆ 100 kg ಅಷ್ಟು ನೀರು ಬೀಳ್ತೈತಿ. ಅಂದರೆ ಆ ನೀರು ಎಷ್ಟು ಪವರ್ನ ಆ ಟರ್ಬೈನಿಗೆ ಟ್ರಾನ್ಸ್ಫರ್ ಮಾಡಕತ್ತೈತಿ ಅಂತ ಕೇಳಾಕತ್ತಾರ. ಹೌ ಮಚ್ ಪವರ್ ಈಸ್ ಬೀನ್ ಟ್ರಾನ್ಸ್ಫರ್ಡ್ ಟು ದ ಟರ್ಬೈನ್ ಬೈ ದ ವಾಟರ್. ಸೊ ಪವರ್ ಕನ್ಸೆಪ್ಟ್ ಇದೆ. ಸೊ ಈಗ ಪವರ್ ಬಗ್ಗೆ, ಬಿಫೋರ್ ಯು ಕ್ಯಾನ್ ಸಾಲ್ವ್ ದಿಸ್, ಪವರ್ ಈಸ್ ಜನರಲಿ ನಿಮಗೆ ನೆನಪಿರ್ತದೆ, ಇಟ್ ಈಸ್ ಜನರಲಿ ಡಿಫೈನ್ಡ್ ಆಸ್ ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಹೌ ಮಚ್ ಟೈಮ್. ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಆರ್ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ಇಟ್ ಆಸ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ಟೈಮ್ ಟೇಕನ್. ಸೊ ಅಕಾರ್ಡಿಂಗ್ ಟು ದಿಸ್ ಇಟ್ಸ್ SI ಯೂನಿಟ್ ಮಸ್ಟ್ ಬಿ ಜೋಲ್ ಪರ್ ಸೆಕೆಂಡ್, ಇನ್ಸ್ಟೆಡ್ ಆಫ್ ಜೋಲ್ ಪರ್ ಸೆಕೆಂಡ್ ಅನದರ್ ಯೂನಿಟ್ ಕಾಲ್ಡ್ ಆಸ್ ವ್ಯಾಟ್ ಈಸ್ ಯೂಸ್ ಫಾರ್ ಪವರ್. ಸೊ ಲೈಕ್ ಇಫ್ ವಿ ಸೇ ಪವರ್ ಆಫ್ ಅ ಎಲೆಕ್ಟ್ರಿಕ್ ಬಲ್ಬ್ ಈಸ್ 10 watt, ದಟ್ ಮೀನ್ಸ್ ದ್ಯಾಟ್ ಇಲೆಕ್ಟ್ರಿಕ್ ಬಲ್ಬ್ ಕನ್ಸ್ಯೂಮ್ಸ್ 10 joules ಆಫ್ ಇಲೆಕ್ಟ್ರಿಕಲ್ ಎನರ್ಜಿ ಪರ್ ಸೆಕೆಂಡ್. ಸೊ ಆ್ಯಂಡ್ ಪವರ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಇಟ್ಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪವರ್. ಆ್ಯಕ್ಚುಲಿ ಪವರ್ ಈಸ್ ಆಲ್ಸೋ ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇನ್ ಟು ವೆಲಾಸಿಟಿ. ಈಗ ಲೈಕ್ ಒಂದು ಆಬ್ಜೆಕ್ಟ್ ಮೇಲೆ ನೀವು ಎಫ್ ಅನ್ನುವಷ್ಟು ಫೋರ್ಸ್ ಹಾಕಿದ್ರಿ, ಅದರಿಂದ ಆ ಆಬ್ಜೆಕ್ಟ್ ಮೇಲೆ ವಿ ಎಷ್ಟು ವೆಲಾಸಿಟಿ ಬಂತಂದರೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಇನ್ಸ್ಟ್ಯಾಂಟೇನಿಯಸ್ ಪವರ್ ಬೈ ದಿಸ್ ಫಾರ್ಮುಲಾ, ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ವೆಲಾಸಿಟಿ. ವೈ ಡು ವಿ ಸೇ ಡಾಟ್ ಪ್ರಾಡಕ್ಟ್ ಅಂದರೆ, ಹಿಯರ್ ಫೋರ್ಸ್, ಸಾರಿ, ಹಿಯರ್ ಫೋರ್ಸ್ ಆ್ಯಂಡ್ ವೆಲಾಸಿಟಿ ಆರ್ ವೆಕ್ಟರ್ ಕ್ವಾಂಟಿಟೀಸ್, ವೇರ್ ಆ್ಯಸ್ ಪವರ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಅದಕ್ಕೆ ನಾವು ಇದ್ರ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪವರ್. ಓಕೆ, ಮತ್ತೆ ನೋಡೋಣಂತ್ರಿ ಅವಶ್ಯಕತೆ ಬಿದ್ದರೆ ಪವರ್ ಬಗ್ಗೆ. ಸೊ ಈಗ ಈ ಕ್ವಶನ್ ಒಳಗೆ ನೀವು ಯೂಸಿಂಗ್ ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಥವಾ ಎನರ್ಜಿ ಡಿವೈಡ್ ಬೈ ಟೈಮ್ ಟೇಕನ್ ಇದು ನೆಕ್ಸ್ಟ್ ಕ್ವಶನ್ ಈಗ ಸಾಲ್ವ್ ಮಾಡ್ಬೋದು. ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. ಓಕೆ, ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ 100 kW ಆನ್ಸರ್ ಬರ್ಬೇಕು. ಸೊ ಹೆಂಗೆ ಅಂತ ನೋಡೋಣ. ಈಗ ಇಲ್ಲ ಟರ್ಬೈನ್ಸ್ ಅದಾವಂತಿಕೋರಿ,
ಟರ್ಬೈನ್ ಹಿಂಗೆ ಬಾಕ್ಸ್ ಗತೆ ಇರೋಂಗಿಲ್ಲ, ಅದು ಹೋಗಲಿ ವೀಲ್ಸ್ ಗತೆ ಇರ್ತಾವೆ. ಸೊ ಇದ್ರ ಮೇಲೆ ಮ್ಯಾಲಿಂದ ಹಿಂಗೆ ನೀರು ಬೀಳಾಕತ್ತಿದೆ ನೀರಿದು. ಸೊ 100 ಮೀಟ್ರ್ ಹೈಟ್ನಾಗಿಂದ. ಸೊ ಎಷ್ಟು ನೀರು ಬೀಳ್ತೈತಿ ಅಂದ್ರೆ ಪರ್ ಸೆಕೆಂಡ್, 1 ಸೆಕೆಂಡಿಗೆ 100 ಕೆಜಿ ವಾಟರ್ ಬೀಳ್ತೈತಿ. ಸೊ ಈಗ ನಮಗೆ ಅವ್ರು ಕೇಳ್ಯಾರ ಪವರ್. ಪವರ್ ಈಸ್ ಈಕ್ವಲ್ಸ್ ಟು ಎನರ್ಜಿ ಟ್ರಾನ್ಸ್ಫರ್ಡ್ ಅಥವಾ ಎನರ್ಜಿ ಕನ್ಸ್ಯೂಮ್ಡ್ ಬೈ ಟೈಮ್ ಟೇಕನ್. ಸೊ ಇದು ವಾಟರ್ ಮ್ಯಾಲಿಂದ ಟರ್ಬೈನ್ ಮೇಲೆ ಬಿದ್ದಾಗ ವಾಟರ್ ಟ್ರಾನ್ಸ್ಫರ್ಸ್ ಎನರ್ಜಿ. ವಾಟ್ ಕೈಂಡ್ ಆಫ್ ಎನರ್ಜಿ ಅಂದರೆ ವೆನ್ ದ ವಾಟರ್ ಈಸ್ ಆಟ್ 100 ಮೀಟರ್ ಹೈಟ್, ದ ವಾಟರ್ ವಿಲ್ ಹ್ಯಾವ್ ಪೊಟೆನ್ಷಿಯಲ್ ಎನರ್ಜಿ. ದ್ಯಾಟ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಆ ಎನರ್ಜಿ ಬಂದು ಟರ್ಬೈನ್ ಮೇಲೆ ಬೀಳ್ತೈತಿ. ಬಟ್ ಎಷ್ಟು ಕೈನೆಟಿಕ್ ಎನರ್ಜಿದಿಂದ ಅದು ವಾಟರ್ ಟರ್ಬೈನ್ ಮೇಲೆ ಬೀಳ್ತೈತಲ್ಲ, ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಮ್ಯಾಲೆ ಇರ್ತೈತಿ ಈಗ ಅದು ವಾಟರಿಗೆ. ಸೊ ಅದಕ್ಕೆ ಇನ್ನೊಂದು ಸರ್ತಿ ನಮಗೆ ಪವರ್ ಈಸ್ ಈಕ್ವಲ್ಸ್ ಟು ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ವಾಟರ್ ಡಿವೈಡೆಡ್ ಬೈ ಟೈಮ್. ಸೊ ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ವಾಟರ್ ಅಂದರೆ ವಿಚ್ ಕೈಂಡ್ ಆಫ್ ಎನರ್ಜಿ ವಾಟರ್ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ವಿ ಕ್ಯಾನ್ ರೀಪ್ಲೇಸ್ ದ್ಯಾಟ್ ವಿತ್ ಎಮ್ ಜಿ ಹೆಚ್ ಡಿವೈಡೆಡ್ ಬೈ ಟೈಮ್. ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು, ಈಗ ಟೈಮ್ ಈಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಅಂತ ತೊಗೋಬೇಕಾಗ್ತೈತೆ ನಾವು. ಬಿಕಾಸ್ ಅವ್ರು ಹೇಳಾರ 1 ಸೆಕೆಂಡಿಗೆ 100 ಕೆಜಿ ವಾಟರ್ ಬೀಳ್ತೈತಿ. ಸೊ ಆಬ್ವಿಯಸ್ಲಿ ಟೈಮನ್ನು ನಾವು 1 ಸೆಕೆಂಡ್ ತೊಗೊಂಡ್ರೆ ಮಾಸ್ ಆಫ್ ವಾಟರ್ ಈಸ್ 100, ಐ ವಿಲ್ ರೈಟ್ ಇಟ್ ಆಸ್ 10^2 ಮಲ್ಟಿಪ್ಲೈಡ್ ಬೈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಟೇಕ್ ಇಟ್ ಆಸ್ 10 ಅಪ್ರಾಕ್ಸಿಮೇಟ್ಲಿ ಮಲ್ಟಿಪ್ಲೈಡ್ ಬೈ ಹೈಟ್ ಫ್ರಮ್ ವಿಚ್ ದ ವಾಟರ್ ಈಸ್ ಫಾಲಿಂಗ್ ಆನ್ ಟು ದ ಟರ್ಬೈನ್ಸ್ ದಟ್ ಈಸ್ 100 ಅಗೇನ್ ದಟ್ ಈಸ್ 10^2. ಸೊ ಇದೆಲ್ಲ ಸೇರಿದರೆ ಆನ್ಸರ್ ವಿಲ್ ಬಿ 10^5 ವ್ಯಾಟ್. ಸೊ 10^5 ವ್ಯಾಟ್ ಕ್ಯಾನ್ ಬಿ ರಿಟನ್ ಆಸ್ 100 ಕಿಲೋ ವ್ಯಾಟ್. ಕಿಲೋ ಅಂದರೆ 10^3. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಎ 100 ಕಿಲೋ ವ್ಯಾಟ್ ಆಗ್ತೈತಿ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಂಗಾರೆ ಅ ಪಾರ್ಟಿಕಲ್ ಮೂವ್ಸ್ ವಿತ್ ಅ ವೆಲಾಸಿಟಿ 6i − 4j + 3k ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅ ಕಾನ್ಸ್ಟೆಂಟ್ ಫೋರ್ಸ್ 20i + 15j − 5k. ಫೋರ್ಸ್ ಆ್ಯಂಡ್ ವೆಲಾಸಿಟಿ ಕೊಟ್ಟಾರ, ಇನ್ಸ್ಟಂಟೇನಿಯಸ್ ಪವರ್ ಕೇಳಾರ. ಜಸ್ಟ್ ನಾವು ನಿಮ್ಗೆ ಹೇಳಿದ್ದೆ ದೇರ್ ಇಸ್ ಒನ್ ಮೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪವರ್ ವಿಚ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ವೆಲಾಸಿಟಿ. ಆ್ಯಂಡ್ ವೆನ್ ದೇರ್ ಈಸ್ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್, ಐ ಥಿಂಕ್ ಯು ನೋ ಹೌ ಟು ಯೂಸ್ ದೀಸ್ ವ್ಯಾಲ್ಯೂಸ್ ಡಾಟ್ ಪ್ರಾಡಕ್ಟ್ ಇದ್ದಾಗ. ನಾ ಹೇಳಿದ್ದೆ ಇದು ಪ್ರೀವಿಯಸ್ ವೀಡಿಯೋದೊಳಗೆ, ಬೇಕಾದ್ರೆ ಇನ್ನೊಂದು ಸರ್ತಿ. ಎಕ್ಸ್ದ ಕೋಎಫಿಷಿಯೆಂಟ್ ಜೋಡಿ ಎಕ್ಸ್ ಅಂದರೆ ಐ ಜೋಡಿ ಏನಿರ್ತದಲ್ಲ ಅವು ಎರಡನ್ನು ಮಲ್ಟಿಪ್ಲೈ ಮಾಡಿ ಜೆ ಜೆ ಜೋಡಿ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ಆತು. ಓಕೆ, ಟ್ರೈ ಮಾಡಿರಿ, ಇದನ್ನು ಕ್ವೈಟ್ ಸಿಂಪಲ್ ಐತಿ. ಇದ್ರ ಕ್ಯಾಲ್ಕುಲೇಷನ್ ನಾ ಬೇಕಾದ್ರೆ ಆಮೇಲೆ ತೋರಿಸಂಗಿಲ್ಲ, ಈಸಿ ಐತಿ, ನೀವು ಮಾಡ್ಬೋದು. ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಬಿ 45 ಜೋಲ್ ಪರ್ ಸೆಕೆಂಡ್, ಆರ್ ವಿ ಕ್ಯಾನ್ ಸೇ 45 ವ್ಯಾಟ್ ಅಂತಲೂ ಹೇಳ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್, ವೆನ್ ಅ ಲಾಂಗ್ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಬೈ 2 cm, ಇಟ್ಸ್ ಅ ಪೊಟೆನ್ಷಿಯಲ್ ಎನರ್ಜಿ ಈಸ್ ಯು. ಇಫ್ ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಬೈ 10 cm, ದೆನ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ವಿಲ್ ಬಿ. ಸೊ ಇದು ಹೋಮ್ವರ್ಕ್ ಕ್ವಶನ್, ನಾನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ವಿಚ್ ಫಾರ್ಮುಲಾ ಟು ಬಿ ಯೂಸ್ಡ್. ಓಕೆ, ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಿರಿ. ಈಗ ನೀವು ಸಾಲ್ವ್ ಮಾಡ್ಬೇಕು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಸಿ 25 ಯು. ಸೊ ಇದಕ್ಕೆ ಹಿಂಟ್, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಪ್ರಿಂಗ್ ಈಸ್ ಗಿವನ್ ಬೈ ದ ಫಾರ್ಮುಲಾ 1/2 kx², ವೇರ್ ಕೆ ಈಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಎಕ್ಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲೇ ಸ್ಪ್ರಿಂಗ್ ಕಾನ್ಸ್ಟೆಂಟದ ಅವಶ್ಯಕತೆ ಬೀಳಂಗೇ ಇಲ್ಲ. ಫ್ರಮ್ ದಿಸ್ ಫಾರ್ಮುಲಾ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x². ಸೊ ಎಕ್ಸ್ ಮೊದಲು 2 cm ಇತ್ತು, ಆಮೇಲೆ 10 cm ಆಗ್ತೈತಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 5 ಟೈಮ್ಸ್. ಸೊ ಪೊಟೆನ್ಷಿಯಲ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ್ಯಾಟ್ ಅಂದರೆ ವೆನ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ ಬೈ 5 ಟೈಮ್ಸ್, ಅದರ ಸ್ಕ್ವೇರ್ ಅಂದರೆ ಇಟ್ ವಿಲ್ ಬಿಕಮ್ 25. ಓಕೆ, ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ದೇನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಂಗಾರೆ ಈಗ ದ ಪವರ್ ಆಫ್ ವಾಟರ್ ಪಂಪ್, ಈ ಮತ್ತು ಪವರ್ ಕಡೆ ಬಂದಿವಿ ನಾವು. ದ ಪವರ್ ಆಫ್ ವಾಟರ್ ಪಂಪ್ ಈಸ್ 2 kW. ಇಫ್ ಜಿ ಈಸ್ 10 ಅಂತಕೊಂಡ್ರೆ
ಅಮೌಂಟ್ ಆಫ್ ವಾಟರ್ ಆ ಪಂಪ್ 2 kW ಅಂದರೆ 2000 W. 2000 W ಅಂದರೆ ಇಟ್ ಕ್ಯಾನ್ ಡೂ 2000 J ಆಫ್ ವರ್ಕ್ ಪರ್ ಸೆಕೆಂಡ್. ಇಟ್ ಕ್ಯಾನ್ ಡೂ 2000 J ಆಫ್ ವರ್ಕ್ ಪರ್ ಸೆಕೆಂಡ್. ಅಂಥದ್ದೊಂದು ಪಂಪ್. ಸೊ ದ ಕ್ವಶನ್ ಈಸ್ ದಿ ಅಮೌಂಟ್ ಆಫ್ ವಾಟರ್ ಇಟ್ ಕ್ಯಾನ್ ರೇಸ್ ಇನ್ 1 ಮಿನಿಟ್ ಟು ಅ ಹೈಟ್ ಆಫ್ 10 m. ಅಂದರೆ 10 m ಮೇಲೆ ಆ ವಾಟರನ್ನು ರೇಸ್ ಮಾಡಬೇಕಾಗೈತಿ. ಸೊ ಅದನ್ನು ಎಷ್ಟು ಲೀಟರ್ ವಾಟರ್ ಅದು 1 ನಿಮಿಷದೊಳಗೆ 10 m ಹೈಟಿಗೆ? ಹೌ ಮಚ್ ವಾಟರ್, ಹೌ ಮಚ್ ಲೀಟರ್ಸ್ ಆಫ್ ವಾಟರ್ ದ ಪಂಪ್ ಕ್ಯಾನ್ ರೇಸ್ ಇಟ್ ಟು ಅ ಹೈಟ್ ಆಫ್ 10 m ಅಂತ ಕ್ವಶನ್ ಕೇಳಾಕತ್ತಾರ. ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, 1200 L. ಓಕೆ, ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಈಗ ಇಲ್ಲೇ ಒಂದು ನಮಗೆ ಕನ್ಸೆಪ್ಟ್ ಯೂಸ್ ಆಗ್ತೈತಿ, ಏನಂದ್ರೆ ಯೂಸಿಂಗ್ ಡೆನ್ಸಿಟಿ ಆಫ್ ವಾಟರ್ ವಿ ಕ್ಯಾನ್ ಪ್ರೂವ್ ದ್ಯಾಟ್ ಫಾರ್ ಪ್ಯೂರ್ ವಾಟರ್ ಡಿಸ್ಟಿಲ್ಡ್ ವಾಟರ್ 1 L ಆಫ್ ವಾಟರ್ the mass of 1 liter of water is 1 kg. That means if we get the answer as the pump can raise 1000 kg of water, that means it can raise 1000 L of water. So 1 L of water is same as 1 kg of water. Adanna now ill use maadkonthivi. Ee na yen madona andre nam kade pump aitala adra power antu 2000 J/s it can do 2000 J ಆಫ್ ವರ್ಕ್ ಇನ್ 1 ಸೆಕೆಂಡ್. ಇನ್ 1 ಮಿನಿಟ್ ಅಂತ ಕೇಳ್ಯಾರ ಅಂದರೆ ಹೌ ಮಚ್ ವರ್ಕ್ ಇಟ್ ಕ್ಯಾನ್ ಡೂ ದ ಪಂಪ್. ವರ್ಕ್ ಡನ್ ಬೈ ದ ಪಂಪ್ 1 ಸೆಕೆಂಡಿಗೆ 2000 J ವರ್ಕ್ ಮಾಡ್ತೈತಿ. 1 ಮಿನಿಟಿಗೆ ಅಂದರೆ ಇಂಟು 60 ನಾವು ಮಾಡಿದರೆ ಇಟ್ ಕ್ಯಾನ್ ಡೂ 12,000 ವರ್ಕ್. ಅಂದರೆ 12 × 10⁻³ ಆಫ್ ವರ್ಕ್ ಪಂಪಿಗೆ ಮಾಡೋಕ್ಕೆ ಬರ್ತೈತಿ 1 ನಿಮಿಷದಾಗ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ, 1 L ವಾಟರನ್ನು ಮ್ಯಾಲ್ ರೇಸ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಬೇಕಾಗತ್ತೆ 1 L ವಾಟರಿಗೆ. ಸೊ ಈಗ ನೀವು ಇಲ್ಲಿದ್ದಂಥ ವಾಟರನ್ನು 10 m ಹೈಟಿಗೆ ರೇಸ್ ಮಾಡಿ ಮ್ಯಾಲ್ ಇಟ್ರ್ ಅಂತ ಕೋರಿ 1 L ವಾಟರನ್ನು. 1 L ವಾಟರ್ ಇಫ್ ಯು ರೇಸ್ ಇಟ್ ಬೈ ಅ ಹೈಟ್ ಆಫ್ 10 m, ಆ 1 L ವಾಟರ್ ಇಲ್ಲಿ ಮ್ಯಾಲ್ ಹೋದ್ಕೂಡೆ ಆ ವಾಟರಿಗೆ ಏನು ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಬರ್ತೈತಿ. ಸೊ ಆ 1 L ವಾಟರಿಗೆ ಇಲ್ಲಿ ಮ್ಯಾಲ್ ಇದ್ದಾಗ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಬರ್ತೈತಲ್ಲ ಅಷ್ಟು ನಾವು ಆ್ಯಕ್ಚುಲಿ ಇಲ್ಲಿ ಆ 1 L ವಾಟರನ್ನು ರೇಸ್ ಮಾಡೋಕ್ಕೆ ವರ್ಕ್ ಮಾಡಬೇಕಾಗ್ತೈತಿ. ದ ವರ್ಕ್ ಡನ್ ಇನ್ ರೇಸಿಂಗ್ 1 L ವಾಟರ್ ಟು ಅ ಹೈಟ್ ಆಫ್ 10 m ಈಸ್ ಈಕ್ವಲ್ ಟು, ಇಟ್ ವಿಲ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ್ಯಾಟ್ 1 L ವಾಟರ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ವರ್ಕ್ ವಿ ನೀಡ್ ಟು ಡೂ ಟು ರೇಸ್ 1 L ವಾಟರ್ ಟು ಅ ಹೈಟ್ ಆಫ್ 10 m. ಅದಾದಮೇಲೆ ಟೋಟಲಿ ಎಷ್ಟು ಲೀಟರ್ಸ್ ಅಂತ ಮಾಡೋಕ್ಕೆ ಬರ್ತೈತಿ. ಸೊ ವರ್ಕ್ ಟು ಬಿ ಡನ್ ಟು ರೇಸ್ 1 L ವಾಟರ್ ಈಸ್ ಈಕ್ವಲ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ ದ್ಯಾಟ್ ಇಟ್ ಗೇನ್ಸ್. ಅವೆರಡೂ ಈಕ್ವಲ್ ಇರ್ತಾವೆ. ಸೊ 1 L ವಾಟರ್ ಅಂದ್ರೆ 1 kg, ಅದರ ಮಾಸ್ ಇರ್ತೈತಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಲ್ ಟೇಕ್ ಇಟ್ ಆಸ್ 10. ಎಷ್ಟು ಹೈಟ್ಗೆ ರೇಸ್ ಮಾಡೋಕ್ಕಾಗಿತ್ತು ನಾವು 10. ಸೊ 10 × 10 ಇದ್ರ ಮೀನಿಂಗ್ ಏನು, ಟು ರೇಸ್ 1 L ವಾಟರ್ ಆರ್ ಟು ರೇಸ್ 1 kg ಟು ಹೈಟ್ ಆಫ್ 10 m ವಿ ವಿಲ್ ಹ್ಯಾವ್ ಟು ಡೂ 100 J ಆಫ್ ವರ್ಕ್. 1 L 100 J ಆಫ್ ವರ್ಕ್ ಅಂದರೆ ಇಷ್ಟು ವರ್ಕ್ ಮಾಡಿದರೆ ಎಷ್ಟು ಲೀಟರ್ಸ್ ನಾವು ರೇಸ್ ಮಾಡ್ಬೋದು? ಈಗ ನೋಡಿರಿ, 100 J ನೀವು ವರ್ಕ್ ಮಾಡಿದರೆ 1 L ರೇಸ್ ಮಾಡ್ಬೋದು. 12 × 10⁻³ ವರ್ಕ್ ಮಾಡಿದರೆ ಎಷ್ಟು ಲೀಟರ್ ರೇಸ್ ಮಾಡ್ಬೋದು? ಸೊ ಇದ್ರದ್ದು ಕ್ಯಾಲ್ಕುಲೇಷನ್ ಪ್ರಕಾರ, ಸೊ ಹೌ ಮೆನಿ ಲೀಟರ್ಸ್ ಈಸ್ ಈಕ್ವಲ್ಸ್ ಟು 12,000 ಡಿವೈಡೆಡ್ ಬೈ 100 ನಾವು ಮಾಡಿದರೆ 1 ಸೆಕೆಂಡ್ ತಡ್ರಿ. ಇಲ್ಲೇ ಒಂದು 0 ಏನು ಗದ್ದಲ ಆಗ್ತಿದೆ, 1 ಸೆಕೆಂಡ್. ಓಕೆ, ಅದು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗೈತೆ ರೀ, ಇದು 12 × 3 ಬರೋಂಗಿಲ್ಲ, 4 ಬರ್ತೈತೆ. ಸಾರಿ, ಅದು 1 ಸೆಕೆಂಡಿಗೆ 2000 J ಅಂದಾಗ 1 ಮಿನಿಟ್ಗೆ ಇಂಟು 60 ಮಾಡಿದಾಗ 10⁴ ಮೂಲಕ ಆಯ್ತು, 10³ ಮಾಡಿದೆ. ಸೊ ಇದ್ರ ಕ್ಯಾಲ್ಕುಲೇಷನ್ ಪ್ರಕಾರ 1000
200 ಲೀಟರ್ಸ್ ಅನ್ನು ನಾವು 10 ಮೀಟರ್ ಹೈಟಿಗೆ ರೇಸ್ ಮಾಡಬಹುದು. ಸೋ ಇದು ಆನ್ಸರ್. ಓಕೆ, ಸೋ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣಂಗರಿ. ಈಗ ಹಾಂ, ಈಗಿಲ್ಲೇ ಇನ್ನೊಂದು ಹೊಸ ಕನ್ಸೆಪ್ಟ್ ನಾವೀಗ ಥಿಯರಿ ಕನ್ಸೆಪ್ಟಿಗೆ ಡಿಸ್ಕಸ್ ಮಾಡಬೇಕಾಗ್ತಿದೆ. ಸೊ ಅದು ಡಿಸ್ಕಷನ್ ಮಾಡಿಕೊಂಡು ಈ ಕ್ವೆಶನಿಗೆ ಬರೋಣಂತರಿ. ಸೊ ದೇರ್ ವಾಸ್ ಅ ಟಾಪಿಕ್ ಕಾಲ್ಡ್ ಆಸ್ ಕನ್ಸರ್ವೇಟಿವ್ ಫೋರ್ಸ್ ವರ್ಸಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತಿರ್ತಾವೆ. ಇವು ಡಿಫ್ರೆಂಟ್ ಕೈಂಡ್ ಆಫ್ ಫೋರ್ಸಸ್ ನಾವು ಕಲಿತೀವಲ್ಲ, ಅದರೊಳಗೆ ಟೂ ಕೈಂಡ್ಸ್ ಆಫ್ ಫೋರ್ಸಸ್ ಇರ್ತಾವೆ. ಒನ್ ಆಫ್ ದಮ್ ಈಸ್ ಕಾಲ್ಡ್ ಆಸ್ ಕನ್ಸರ್ವೇಟಿವ್ ಆ್ಯಂಡ್ ದಿ ಅದರ್ ಈಸ್ ಕಾಲ್ಡ್ ಆಸ್ ನಾನ್ ಕನ್ಸರ್ವೇಟಿವ್. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊತೀವಿ ನಾವು. ಯಾವುದಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಫಾರ್ ಎಕ್ಸಾಂಪಲ್. ಹಂಗೆ ಈಗೇನೋ ಕ್ವಶನ್ ಕೇಳಿದ್ರಂತಿಕೋರಿ ಏನಂದ್ರೆ ವೆದರ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್, ಅಥವಾ ಫ್ರಿಕ್ಷನಲ್ ಫೋರ್ಸ್ ಈಸ್ ಇಟ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್. ಹಂಗೆ ಕ್ವಶನ್ ಕೇಳಿದಾಗ ಹೌ ಟು ಡಿಸೈಡ್ ವೆದರ್ ಅ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್ ಅಂದರೆ ಯಾವ ಫೋರ್ಸ್ ಅವ್ರು ಕೊಟ್ಟಿರ್ತಾರಲ್ಲ ಅದನ್ನು ಯೂಸ್ ಮಾಡಿ ಅಥವಾ ಅದರದ ಅಗೇನ್ಸ್ಟ್ ವರ್ಕ್ ಮಾಡ್ಬೇಕು. ಅಂದರೆ ಐದರ್ ಯು ನೀಡ್ ಟು ಡೂ ವರ್ಕ್ ಯೂಸಿಂಗ್ ಗ್ರಾವಿಟೇಷನಲ್ ಫೋರ್ಸ್ ಆರ್ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಐತಿಲ್ಲ, ಗ್ರೌಂಡ್ ಮೇಲೆ ಒಂದು ಆಬ್ಜೆಕ್ಟ್ ಇಟ್ಟಿವಿ ಆಫ್ ಮಾಸ್ ಎಮ್. ವೆನ್ ಯು ಟ್ರೈ ಟು ಲಿಫ್ಟ್ ದಿಸ್ ಆಬ್ಜೆಕ್ಟ್ ಟು ಅ ಸರ್ಟನ್ ಹೈಟ್ ಯು ವಿಲ್ ಹ್ಯಾವ್ ಟು ಡೂ ವರ್ಕ್. ಹಿಯರ್ ಯು ಆರ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ದ ಗ್ರಾವಿಟಿ, ಬಿಕಾಸ್ ಗ್ರಾವಿಟಿ ಈಸ್ ಡೌನ್ವರ್ಡ್ಸ್. ಯು ಆರ್ ಲಿಫ್ಟಿಂಗ್ ದ ಆಬ್ಜೆಕ್ಟ್ ಅಪ್ವರ್ಡ್ಸ್, ದ್ಯಾಟ್ ಮೀನ್ಸ್ ಯು ಆರ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ದ ಗ್ರಾವಿಟಿ. ಇನ್ನೊಮ್ಮೆ ಎಕ್ಸಾಂಪಲ್ ತೊಗೊತೀನಿ ನಾನು ಗ್ರಾವಿಟೇಷನಲ್ ಫೋರ್ಸ್. ದ ಕ್ವಶನ್ ಈಸ್ ವೆದರ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್. ಹೌ ಟು ಡಿಸೈಡ್ ಅಂದರೆ ಯಾವ ಫೋರ್ಸ್ ಅವ್ರು ಕೊಟ್ಟಿರ್ತಾರೆ ಅದರದ್ದು ಅಗೇನ್ಸ್ಟ್ ಆರ್ ವಿತ್ ದ್ಯಾಟ್ ಫೋರ್ಸ್ ವರ್ಕ್ ಮಾಡ್ಬೇಕು. ವೆನ್ ಯು ಡೂ ದ್ಯಾಟ್ ವರ್ಕ್, ಇಫ್ ದ್ಯಾಟ್ ವರ್ಕ್ ಡಿಪೆಂಡ್ಸ್ ಆನ್ ದ ಪಾತ್ ಫಾಲೋಡ್, ಇಫ್ ದ ವರ್ಕ್ ಡಿಪೆಂಡ್ಸ್ ಆನ್ ದ ಪಾತ್ ಫಾಲೋಡ್. ಪಾತ್ ಫಾಲೋಡ್ ಅಂದರೆ ಈಗ ನೀವು ಆ ಬಾಕ್ಸನ್ನು ಆಬ್ಜೆಕ್ಟನ್ನ ಹಿಂಗೆ ಮ್ಯಾಲೆ ಎತ್ತಬೇಕಾರೆ ಸ್ಟ್ರೇಟಾಗಿ ಮ್ಯಾಲೆ ಎತ್ತುತ್ತಿರೋ ಸ್ಟ್ರೇಟ್ ಪಾತ್ನೊಳಗೆ ಅಥವಾ ಹಿಂಗೆ ಕರ್ವ್ ಮಾಡ್ಕೊಂತ ಮ್ಯಾಲೆ ಎತ್ತುತ್ತಿರೋ. ಸೊ ದಿಸ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ಪಾತ್. ಇಫ್ ದ್ಯಾಟ್ ವರ್ಕ್ ಡನ್ ಅಗೇನ್ಸ್ಟ್ ದ ಫೋರ್ಸ್ ಡಿಪೆಂಡ್ಸ್ ಆನ್ ದ ಪಾತ್ ದೆನ್ ಇಟ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಇಫ್ ದ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ದೆನ್ ಇಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಗ್ರಾವಿಟೇಷನಲ್ ಫೋರ್ಸನ್ನು ನಾವು ತೊಗೊಂಡಾಗ ಈಗ ಇಲ್ಲಿರುವಂಥ ಒಂದು ಆಬ್ಜೆಕ್ಟ್ ನೀವು ಸ್ಟ್ರೇಟ್ ತೊಗೊಂಡು ಹೋಗರೆ ಮ್ಯಾಲೆ ಇಡ್ರಿ ಅಥವಾ ಜಿಗ್ಜ್ಯಾಕ್ ತೊಗೊಂಡು ಹೋಗರೆ ಮ್ಯಾಲೆ ಇಡ್ರಿ, ವರ್ಕ್ ಡನ್ ವಿಲ್ ಬಿ ಸೇಮ್. ಇಟ್ ವಿಲ್ ನಾಟ್ ಚೇಂಜ್ ಬಿಕಾಸ್ ಹಿಯರ್ ವರ್ಕ್ ಡನ್ ಈಸ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ನೀವು ಮೈನಸ್ ಮಾಡಿದರೆ ದ್ಯಾಟ್ ವಿಲ್ ಬಿ ವರ್ಕ್ ಡನ್. ನೀವು ಸ್ಟ್ರೇಟ್ ತೊಗೊಂಡು ಹೋಗ್ರೆ ಇಡ್ರಿ, ಕರ್ವ್ ಮಾಡ್ಕೊಂಡು ತೊಗೊಂಡ್ರೆ ಹೋಗಿಡ್ರಿ, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ರಿಮೇನ್ಸ್ ಸೇಮ್. ಸೊ ಹಿಯರ್ ವೆನ್ ಯು ಆರ್ ಡೂಯಿಂಗ್ ವರ್ಕ್ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್ ದ ವರ್ಕ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಪಾತ್ ಫಾಲೋಡ್. ಇಟ್ಸ್ ನಾಟ್ ಡಿಪೆಂಡಿಂಗ್ ಆನ್ ದ ಪಾತ್ ಫಾಲೋಡ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕನ್ಸರ್ವೇಟಿವ್ ಫೋರ್ಸ್. ಸಿಮಿಲರ್ಲಿ ಫ್ರಿಕ್ಷನಲ್ ಫೋರ್ಸ್ ನೀವು ತೊಗೊಂಡ್ರೆ, ಲೈಕ್ ನಾನು ನಿಮ್ಗೆ ಹೇಳಿದ್ದೆ, ಫಾರ್ ಎಕ್ಸಾಂಪಲ್ ಇಬ್ಬರು ಇರ್ತಾರೆ ಪರ್ಸನ್ ಎ ಆ್ಯಂಡ್ ಬಿ, ಇಫ್ ದೆರ್ ಇಸ್ ಅ ರನ್ನಿಂಗ್ ರೇಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಒಬ್ಬ ಪರ್ಸನ್ ಸ್ಟ್ರೇಟ್ ಓಡ್ತಾರೆ ಒಂದು ಗ್ರೌಂಡ್ನಾಗ, ಪರ್ಟಿಕ್ಯುಲರ್ಲಿ ಆ ಗ್ರೌಂಡ್ನೊಳಗೆ ಎಲ್ಲ ಕಡೆ ಸ್ಯಾಂಡ್ ಐತೆ ಅಂತಿಕೋರಿ. ಇದು ಸ್ಯಾಂಡ್, ಇದು ಉಸುಗು ಉಸುಗು, ಹಾಂ ಸ್ಯಾಂಡ್ ಐತೆ ಅಂತಿಕೋರಿ. ಆವಾಗ ಪರ್ಸನ್ ಎ ಸ್ಟ್ರೇಟ್ ಓಡ್ತಾರೆ, ಪರ್ಸನ್ ಬಿ ಜಿಗ್ಜ್ಯಾಗ್ ಓಡ್ತಾರೆ ಅದ ಸ್ಯಾಂಡ್ನೊಳಗೆ. ಸೊ ಇಟ್ಸ್ ವೆರಿ ಕ್ಲಿಯರ್ಲಿ ದ್ಯಾಟ್ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ದ ವರ್ಕ್ ಡನ್ ಬೈ ದ ಸೆಕೆಂಡ್ ಪರ್ಸನ್ ಟು ಓವರ್ಕಮ್ ದ ಫ್ರಿಕ್ಷನ್ ಈಸ್ ಮೋರ್. ವರ್ಕ್ ಡನ್ ಅಗೇನ್ಸ್ಟ್ ದ ಫ್ರಿಕ್ಷನಲ್ ಫೋರ್ಸ್ ಈಸ್ ಮೋರ್. ದ್ಯಾಟ್ ಮೀನ್ಸ್ ವರ್ಕ್ ಡನ್ ಅಗೇನ್ಸ್ಟ್ ಫ್ರಿಕ್ಷನಲ್ ಫೋರ್ಸ್ ಏನಂದಂಗಾತ, ಇಟ್ ಡಿಪೆಂಡ್ಸ್ ಆನ್ ದ ಪಾತ್ ಅಂದಂಗಾತ. ನೀವು ಸ್ಟ್ರೇಟ್ ಓಡ್ತಿರೋ ಜಿಗ್ಜ್ಯಾಗ್ನಾಗ ಓಡ್ತಿರೋ, ಡಿಪೆಂಡ್ಸ್ ಆನ್ ಪಾತ್. ಸೊ ಫ್ರಿಕ್ಷನಲ್ ಫೋರ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಹೋಪ್ಫುಲ್ಲಿ ಇದು ಕನ್ಸೆಪ್ಟ್ ಅರ್ಥ ಆಗುತ್ತೆ ಅಂದ್ಕೊಂಡು, ಬಿಕಾಸ್ ಇಲ್ಲಾಂದ್ರೆ ಸ್ವಲ್ಪ ಬೇಕಾದ್ರೆ ಒಂದು 1 ನಿಮಿಷ 2 ನಿಮಿಷ ಹಿಂದೆ ವೀಡಿಯೋ ತೊಗೊಂಡು ವಾಪಸ್ ಅದು ಎಕ್ಸ್ಪ್ಲನೇಷನ್ ಕೇಳ್ರಿ. ಸೊ ಈಗ ಆ ಬೇಸಿಸ್ ಮೇಲೆ ಈ ಕ್ವಶನ್ ಸಾಲ್ವ್ ಮಾಡೋಕೆ ನೀವು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕನ್ಸರ್ವೇಟಿವ್ ಫೋರ್ಸ್. ದ್ಯಾಟ್ ಮೀನ್ಸ್ ದೇ ಆರ್ ಆಸ್ಕಿಂಗ್ ಯು ಟು ಐಡೆಂಟಿಫೈ ನಾನ್ ಕನ್ಸರ್ವೇಟಿವ್ ಫೋರ್ಸ್.
ಓಕೆ ಕ್ವೈಟ್ ಆಬ್ವಿಯಸ್ಲಿ ಇಫ್ ಯು ಹ್ಯಾವ್ ಲಿಸನ್ ಟು ದಿ ಎಕ್ಸ್ಪ್ಲನೇಷನ್ ದ್ಯಾಟ್ ವಿ ಜಸ್ಟ್ ಡಿಡ್ ಕೇರ್ಫುಲಿ ದಿ ಆನ್ಸರ್ ಈಸ್ ಆಪ್ಷನ್ ಡಿ ಫ್ರಿಕ್ಷನಲ್ ಫೋರ್ಸ್ ಓಕೆ ಸೊ ಆ ಥಿಯರಿ ಕನ್ಸೆಪ್ಟ್ ಒಂದು ನಾವು ನೆನ್ಪು ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಇಲ್ಲೇ ಐತಿ ಇದು ಆ್ಯಕ್ಚುಲಿ ವರ್ಕ್ ಪವರ್ ಎನರ್ಜಿ ಚಾಪ್ಟರ್ಗೆ ಲಿಂಕ್ಡ್ ಕ್ವಶನ್ನು ಹೌದು ಇದು ನ್ಯೂಕ್ಲಿಯಾಯ್ ಚಾಪ್ಟರ್ PUC 2 ನ್ಯೂಕ್ಲಿಯಾಯ್ ಚಾಪ್ಟರಿಗೆ ಲಿಂಕ್ಡ್ ಕ್ವಶನ್ನು ಹೌದು ಇದು ಈ ಕ್ವಶನ್ ಓಕೆ ಟ್ರೈ ಮಾಡ್ರಿ ಇದನ್ನು 1 mg ಆಫ್ ವಾಟರ್ ಈಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ ದ ಎನರ್ಜಿ ರಿಲೀಸ್ಡ್ ವಿಲ್ ಬಿ ಇಫ್ 1 mg ಆಫ್ ವಾಟರ್ ಈಸ್ ಎಂಟೈರ್ಲಿ ಕನ್ವರ್ಟೆಡ್ ಇನ್ ಟು ಎನರ್ಜಿ ದ ಎನರ್ಜಿ ರಿಲೀಸ್ಡ್ ವಿಲ್ ಬಿ ಟ್ರೈ ಮಾಡ್ರಿ ಇದನ್ನು ಸೊ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ 9 × 10⁻¹⁰ ಜೌಲ್ಸ್ ಸೊ ಇದನ್ನು ನೀವು ಯೂಸಿಂಗ್ ದ ಫಾರ್ಮುಲಾ E = mc² ಮಾಡಬೇಕಾಗ್ತದೆ ವಿಚ್ ಇಸ್ ಆ್ಯಕ್ಚುಲಿ ಇನ್ ಸೆಕೆಂಡ್ ಇಯರ್ E = mc² ಫಾರ್ಮುಲಾ ಮಾಸ್ ಎನರ್ಜಿ ರಿಲೇಷನ್ ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್ ಅಂತ ಕರಿತೀವಿ ನಾವು ಸೊ ಮಾಸನ್ನು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆದರೆ ಅದು ಎಷ್ಟು ಆಗ್ತೈತಿ ಅಂತ ಕೇಳಿದಾಗ ಇದು ಫಾರ್ಮುಲಾ ಹಚ್ಬೋದು ಮಾಸ್ ಎಷ್ಟೈತೆ ರೀ ಇಲ್ಲೇ 1 mg ಸೊ ಮಿಲಿ ಅಂದರೆ 10⁻³ ಹೌದಾ ಮಲ್ಟಿಪ್ಲೈಡ್ ಬೈ ಗ್ರಾಮನ್ನು ನಾವು kg ಕನ್ವರ್ಟ್ ಮಾಡ್ಬೇಕು ಈಗ ಇಲ್ಲೇ 1 gram ಇದ್ದರೆ 10⁻³ kg ಅಂತ ಬರಿತೀವಿ ಇದು ಆ್ಯಕ್ಚುಲಿ 1 mg ಐತೆ ಮತ್ತೆ ಅಂದರೆ 2 ಸರ್ತಿ 10⁻³ ಬರ್ತಾವೆ ಮಿಲಿಗೆ 1 × 10⁻³ ಗ್ರಾಮಿಗೆ 1 × 10⁻³ ಸೊ 2 ತೊಗೊಂಡ್ರೆ ದೆನ್ ಆ್ಯಕ್ಚುಲಿ ವಿ ಕನ್ವರ್ಟ್ ದಟ್ ಇನ್ ಟು kg ಸೊ ಆಗ 10⁻⁶ ಆಗ್ತದೆ ಅದು ಮಲ್ಟಿಪ್ಲೈಡ್ ಬೈ ಸ್ಪೀಡ್ ಆಫ್ ಲೈಟ್ ಸಿ ಅಂದರೆ ಅದನ್ನು ಸ್ಕ್ವೇರ್ ಮಾಡಿದರೆ 9 × 10⁻⁶ ಸೊ ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 9 × 10⁻⁶ ಓಕೆ ನೆಕ್ಸ್ಟ್ ಕ್ವಶನ್ ವೆನ್ ಅ ಬಾಡಿ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಇನ್ ಅ ಸರ್ಕ್ಯುಲರ್ ಪಾತ್ ದೆನ್ ಇದನ್ನು ನಾನು ಮೇ ಬಿ ಹಾಂ ಪಾರ್ಟ್ 1 ವರ್ಕ್ ಪವರ್ ಎನರ್ಜಿ ಒಳಗೆ ಟೈಪ್ಸ್ ಆಫ್ ವರ್ಕ್ ಪಾಸಿಟಿವ್ ವರ್ಕ್ ನೆಗೆಟಿವ್ ವರ್ಕ್ ಆ್ಯಂಡ್ ಜೀರೋ ವರ್ಕ್ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ಒಳಗೆ ಸೊ ಯೂಸಿಂಗ್ ದ್ಯಾಟ್ ಯು ಕ್ಯಾನ್ ಸಾಲ್ವ್ ದಿಸ್ ವೆರಿ ಈಸಿಲಿ ಓಕೆ ಆನ್ಸರ್ ಈಸ್ ಆಪ್ಷನ್ ಎ ವರ್ಕ್ ಡನ್ ವಿಲ್ ಬಿ 0 ಬಿಕಾಸ್ ಇನ್ ಸರ್ಕ್ಯುಲರ್ ಮೋಷನ್ ದ ಇನ್ಸ್ಟಂಟೇನಿಯಸ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ದ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಫೋರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದಿ ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ 90 ಡಿಗ್ರಿ ವೆನ್ ಯು ಕ್ಯಾಲ್ಕುಲೇಟ್ ವರ್ಕ್ ಡನ್ ಯೂಸಿಂಗ್ ದ ಫಾರ್ಮುಲಾ FD cos θ ಥೀಟಾ 90 ಡಿಗ್ರಿ ಆ್ಯಸ್ ಥೀಟಾ ಈಸ್ 90 ಡಿಗ್ರಿ ವರ್ಕ್ ಡನ್ ವಿಲ್ ಬಿಕಮ್ 0 ಓಕೆ ನೆಕ್ಸ್ಟ್ ದ ಹೈಟ್ ಆಫ್ ದ ಡ್ಯಾಮ್ ಇನ್ ಆ್ಯನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಈಸ್ 10 m ಇನ್ ಆರ್ಡರ್ ಟು ಜನರೇಟ್ 1 MW ಆಫ್ ಎಲೆಕ್ಟ್ರಿಕ್ ಪವರ್ ದ ಮಾಸ್ ಆಫ್ ವಾಟರ್ ದ್ಯಾಟ್ ಮಸ್ಟ್ ಫಾಲ್ ಪರ್ ಸೆಕೆಂಡ್ ಆನ್ ದ ಪರ್ ಅನ್ನೋದು ಮಿಸ್ ಆಗೈತಲ್ಲ ಫಾಲ್ ಸೆಕೆಂಡ್ ಮಾಡಿಬಿಟ್ರೆ ಫಾಲ್ ಪರ್ ಸೆಕೆಂಡ್ ಆನ್ ದ ಬ್ಲೇಡ್ಸ್ ಆಫ್ ದ ಟರ್ಬೈನ್ ಈಸ್ ಅಂತ ಕೇಳಾರೆ ಸೊ ಇಲ್ಲೇ 1 MW ಅಂದರೆ ಮೆಗಾ ಅಂದರೆ 10⁶ ಪರ್ ಸೆಕೆಂಡಿಗೆ ಅಂತ ಅಷ್ಟು ಅಂದರೆ ವ್ಯಾಟ್ ಅಂದರೆ ಜೋಲ್ ಪರ್ ಸೆಕೆಂಡ್ ಸೊ 1 ಸೆಕೆಂಡಿಗೆ 10⁶ ಜೋಲ್ಸ್ನಷ್ಟು ವರ್ಕ್ ಮಾಡಾಕತ್ತಾರ ಸೊ ಎಷ್ಟು ಮಾಸ್ ಆಫ್ ವಾಟರ್ ಅದ್ರ ಮೇಲೆ ಬೀಳ್ಬೇಕಂತ ಕೇಳಾರೆ ಇದು ಹೋಮ್ವರ್ಕ್ ಈ ಟೈಪ್ ನಾವು ಹಿಂದೊಂದು ಸಾಲ್ವ್ ಮಾಡೀವಿ ಇದಕ್ಕೆ ಹಿಂಟ್ ಅಂದ್ರೆ ನೀವು ಪವರ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್ ಮಾಡ್ಕೋಬೇಕು ಟೈಮ್ ಅಂತೂ 1 ಸೆಕೆಂಡ್ ಆಗ್ತದಿಲ್ಲ ಬಿಕಾಸ್ ಪರ್ ಸೆಕೆಂಡ್ ಕೇಳಾರೆ ಆಮೇಲೆ ಇಲ್ಲಿ ವರ್ಕ್ ಯಾರು ಮಾಡಾಕತ್ತಾರ ವಾಟರ್ ವಿಚ್ ಈಸ್ ಫಾಲೋಯಿಂಗ್ ಫ್ರಮ್ ಅ ಪರ್ಟಿಕ್ಯುಲರ್ ಹೈಟ್ ಸೊ ಒಂದು ಪರ್ಟಿಕ್ಯುಲರ್ ಹೈಟ್ನಾಗಿದ್ದಾಗ ವಾಟರಿಗೆ ಯಾವ ಕೈಂಡ್ ಆಫ್ ಎನರ್ಜಿ ಇರ್ತೈತಿ ಅದ್ರ ಮೇಲೆ ಯಾವ್ದು ಫಾರ್ಮುಲಾ ನೀವು ಹಚ್ತೀರಿ ಅದರಿಂದ ನೀವು ಇದನ್ನು ಸಾಲ್ವ್ ಮಾಡ್ಬೋದು ಓಕೆ ಈಗ ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಇಲ್ಲಾಂದ್ರೆ ಬೇಕಾದ್ರೆ ಈ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿರಿ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ 10⁴ kg ಓಕೆ ನೆಕ್ಸ್ಟ್ ಒನ್ ವೆನ್ ದ ಬಾಬ್ ಆಫ್ ಅ ಸಿಂಪಲ್ ಪೆಂಡುಲಮ್ ಸ್ವಿಂಗ್ಸ್ ದ ವರ್ಕ್ ಡನ್ ಬೈ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಈಸ್ ಬಾಬ್ ಆಫ್ ಅ ಸಿಂಪಲ್ ಪೆಂಡುಲಮ್ ಸ್ವಿಂಗ್ಸ್
द वर्क डन बै टेन्शन टेन्शन इस अनदर नेम आक्चुअली फॉर फोर्स वर्क डन बै दैट फोर्स इज अंत ओके ट्राय ಮಾಡ್ತಿರ್ತೀನಿ ವಿಚಾರ ಮಾಡ್ತಿರ್ತರ ಬಗ್ಗೆ ಬೇಕಾದ್ರೆ ಇದನ್ನ ಕ್ವೆಶ್ಚನ್ ಹೆಂಗೈತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈ ಸಿಂಪಲ್ ಪೆಂಡುಲಮ್ ನಾವು ತಗೊಂಡಾಗ ಅದರದ್ದು ಬಾಬ್ ಈ ರೀತಿ ಸರ್ಕ್ಯುಲರ್ ಮೋಷನ್ ಮಾಡ್ತಿರ್ತದೆ ಆ್ಯಕ್ಚುಲಿ ಅದು ಮಾಡ್ತೈತಿ ಆಸಿಲೇಟರಿ ಮೋಷನ್ ಬಟ್ ಆ ಆಸಿಲೇಟರಿ ಮೋಷನ್ ಒಳಗೆ ಇಲ್ಲಿಂದ ಇಲ್ಲೇ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ದಿಸ್ ಆಸಿಲೇಟರಿ ಮೋಷನ್ ಈಸ್ ಅ ಪಾರ್ಟ್ ಆಫ್ ಸರ್ಕ್ಯುಲರ್ ಮೋಷನ್ ಒಂದು ನಿಮಿಷ ಓಕೆ ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಸರ್ಕ್ಯುಲರ್ ಮೋಷನ್ ಅಂತ ಅಂದ್ಕೊಂಡು ಟೆನ್ಷನ್ ಅಂದರೆ ಇದು ಫೋರ್ಸ್ ಈ ರೀತಿಯಾದ ಡಿಸ್ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತೈತಿ ಇದ್ರ ಬೇಸಿಸ್ ಮೇಲೆ ನೀವು ಇದನ್ನು ಆನ್ಸರ್ ಮಾಡ್ಬೋದು ಈಗ ವರ್ಕ್ ಡನ್ ಬೈ ದಟ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಈಸ್ ಅಂತ ಕೇಳ ಓಕೆ ಆಬ್ವಿಯಸ್ಲಿ ಆನ್ಸರ್ ಈಸ್ ಆಪ್ಷನ್ ಸಿ ಝೀರೋ ಬಿಕಾಸ್ ನಾ ಈಗ ಹೇಳಿದ್ನಲ್ಲ ಸರ್ಕ್ಯುಲರ್ ಮೋಷನ್ ಇದ್ದಾಗ ಇದು ಎಂಟೈರ್ಲಿ ಸರ್ಕ್ಯುಲರ್ ಮೋಷನ್ ಇಲ್ಲಂದ್ರೂ ಪಾರ್ಟ್ ಆಫ್ ಅ ಸರ್ಕ್ಯುಲರ್ ಮೋಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅದನ್ನು ಓಕೆ ನೆಕ್ಸ್ಟ್ ಆ್ಯನ್ ಇಂಜಿನ್ ಪಂಪ್ಸ್ ಅಪ್ 100 ಕೆಜಿ ಆಫ್ ವಾಟರ್ ಥ್ರೂ ಅ ಹೈಟ್ ಆಫ್ 10 ಮೀಟರ್ ಇನ್ 5 ಸೆಕೆಂಡ್ಸ್ ಗಿವನ್ ದ್ಯಾಟ್ ದ ಎಫಿಷಿಯನ್ಸಿ ಆಫ್ ದ ಇಂಜಿನ್ ಇಸ್ 60% ವಾಟ್ ಈಸ್ ದ ಪವರ್ ಆಫ್ ದ ಇಂಜಿನ್ ಅಂತ ಕೇಳ ಅಂದರೆ ಆ ಇಂಜಿನ್ 5 ಸೆಕೆಂಡ್ನೊಳಗೆ 10 meter ಹೈಟಿಗೆ 100 kg ವಾಟರನ್ನು ಲಿಫ್ಟ್ ಮಾಡಿ ಮೇಲೆ ಹಾಕ್ತೈತಂತೆ ಆ ಇಂಜಿನದ ಎಫಿಷಿಯನ್ಸಿ 60% ಸೊ ವಾಟ್ ಯು ಮೀನ್ ಬೈ ಎಫಿಷಿಯನ್ಸಿ 60% ಅಂದರೆ ನೀವು ಆ ಇಂಜಿನ್ನಿಗೆ 100 joule ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟರೆ ಅದರಾಗ 60 joule ಅಷ್ಟೇ ಅದು ವರ್ಕ್ ಮಾಡ್ತೈತಿ ಉಳಿದಿದ್ದು 40 joule ವೇಸ್ಟ್ ಆಗ್ತೈತಿ ಈಗ ಅಂದರೆ ನಾನು ಏನು ಹೇಳಾಕತ್ತೀನಿ ಇದು 60% ಎಫಿಷಿಯನ್ಸಿ ಮೀನ್ಸ್ ಇಫ್ ಯು ವಾಂಟ್ ದ್ಯಾಟ್ ಇಂಜಿನ್ ಆರ್ ಪಂಪ್ ಟು ಡೂ 60 joule ಆಫ್ ವರ್ಕ್ ಯು ವಿಲ್ ಹ್ಯಾವ್ ಟು ಸಪ್ಲೈ 100 joule ಆಫ್ ವರ್ಕ್ ನೀವು 100 ಕೊಟ್ಟರೆ ಅದು 60 joule ಕೆಲಸ ಮಾಡ್ತೈತಿ ಸೊ ಹಂಗಿದ್ದಾಗ ಅವರು ಆ ಇಂಜಿನದ ಪವರ್ ಎಷ್ಟು ಇಲ್ಲಿ ಅಂತ ಕೇಳಾಕತ್ತಾರ ಓಕೆ ಟ್ರೈ ಮಾಡಿದ್ದೀನಿ ಈ ವ್ಯಾಲ್ಯೂಸ್ ಯೂಸ್ ಮಾಡಿಕೊಂಡು ಓಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಹೆಂಗೆ ಅಂಥೇಳಿ ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಬಿ 3.3 kW ಬರ್ತೈತಿ ಹೆಂಗೆ ಅಂತ ಅನ್ನೋದನ್ನು ಹೇಳ್ತೀನಿ ಈಗ ನೋಡ್ರಿ ಫಸ್ಟ್ ನಾವು ಏನು ಕೆಲಸ ಮಾಡೋಣ ಅಂದರೆ ಅದು ಎಷ್ಟು ವರ್ಕ್ ಮಾಡ್ತೈತಿ ಅಂತ ನೋಡ್ಕೊಳ್ಳೋಣ ಅಂತ ಈಗ ನೋಡ್ರಿ ಅದು ಏನು ಮಾಡಾಕತ್ತೈತಿ ಅಂದರೆ 100 kg ವಾಟರನ್ನು ಅಂದರೆ ನಾನು ಇಲ್ಲೇ ಲಿಫ್ಟ್ ಮಾಡಿ ಅದು ಮ್ಯಾಲೆ ಹಾಕಿದಾಗ ವಾಟರ್ ಆ ವಾಟರಿಗೆ ಪೊಟೆನ್ಷಿಯಲ್ ಎನರ್ಜಿ ಬಂದಿರ್ತೈತಲ್ಲ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಆ ವಾಟರಿಗೆ ಬಂದಿರ್ತೈತಿ ಅಷ್ಟು ವರ್ಕ್ ನಾವು ಮಾಡಿರ್ತೀವಿ ಅಂದರೆ ವರ್ಕ್ ಡನ್ ಬೈ ದ ಪಂಪ್ ಈಸ್ ಈಕ್ವಲ್ಸ್ ಟು MGH ಯೂಸ್ ಮಾಡ್ಬೋದು ನಾವು 100 kg ವಾಟರ್ ಅನ್ನೋದು 10 meter ಸಾರಿ ಜಿ ವ್ಯಾಲ್ಯೂ 10 ತೊಗೊಂಡ್ರೆ 10 meter ಹೈಟಿಗೆ ಲಿಫ್ಟ್ ಮಾಡ್ತೈತಿ ಎಷ್ಟು ಟೈಮ್ನಾಗ ಲಿಫ್ಟ್ ಮಾಡಾಕತೈತಿ ಈಗ ಅದು 5 seconds ಸೊ 5 seconds ಅಂದ್ರೆ ಇದ್ರ ಕ್ಯಾಲ್ಕುಲೇಷನ್ ನಾವು ಮಾಡಿದ್ರೆ ಈಗ 5 1s 5 2s ಮಾಡಿದ್ರೆ ಸೊ ಇದ್ರ ಆನ್ಸರ್ ನಮ್ದು ಅದು ಪಂಪ್ 2000 joule ಆಫ್ ವರ್ಕ್ ಇದು ಪರ್ ಸೆಕೆಂಡ್ ಇದೆ ಆ್ಯಕ್ಚುಲಿ ನಾವು ಡಿವೈಡ್ ಬೈ ಟೈಮ್ ಮಾಡಿದ್ವಲ್ಲ ರೀಕಲ್ಲಿ ಓಕೆ ವರ್ಕ್ ಡನ್ ಪರ್ ಸೆಕೆಂಡ್ ನಮ್ಮದು ಏನು ಪಂಪ್ ಐತಲ್ಲ ಅದು 1 secondಗೆ 2000 joule ವರ್ಕ್ ಮಾಡ್ತೈತಿ ಸೊ 2000 joule ಅದು ವರ್ಕ ಮಾಡೈತಿ ಅಂದರೆ ಈಗ ನೋಡ್ರಿ ಯಾರೋ ಒಬ್ಬರು ಇವರು ರೋಡ್ ಕನ್ಸ್ಟ್ರಕ್ಟ್ ಮಾಡೋರು ಕಾಂಟ್ರಾಕ್ಟರ್ಸ್ ಇರ್ತಾರೆ ರಸ್ತೆ ರೋಡ್ ಕನ್ಸ್ಟ್ರಕ್ಟ್ ಮಾಡೋರು ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವರಿಗೆ ಗೌರ್ಮೆಂಟ್ನಿಂದ 3 crore ರೊಕ್ಕದ ರೋಡ್ ಕನ್ಸ್ಟ್ರಕ್ಟ್ ಮಾಡಿರಿ ಅಂತ ಗೌರ್ಮೆಂಟ್ದವ್ರು ಹೇಳಿದ್ರೆ ಅವರು 5 crore ಇಸ್ಕೊಂಡಿರ್ತಾರೆ ಗೌರ್ಮೆಂಟ್ ಕಡೆ 5 crore ಇಸ್ಕೊಂಡಿರ್ತಾರೆ ಆದರೆ ಅವ್ರು ಕೆಲಸ ಮಾಡಿರ್ತಾರೆ 3 crore ಇತ್ತು ಎಲ್ಲರೂ ಹಂಗೆ ಇರೋಂಗಿಲ್ಲ ಇಲ್ಲೇ ನಮ್ಮ ಪಂಪ್ 2000 joule ವರ್ಕ್ ಮಾಡೈತಿ 1 secondಗೆ ದಿಸ್ ಡಸ್ ನಾಟ್ ಮೀನ್ ನಮ್ಮ ಪಂಪದ್ದು ಏನ್ರಿ ಪವರ್ 2000 watt ಅಂತ ಯಾಕಂದ್ರೆ ಇದು ಹೆಂಗೆ ಐತೆ ಪಂಪ್ ಅಂದರೆ 2000 joule ಅದು ಕೆಲಸ ಮಾಡೈತಿ ಆದರೆ ಎಫಿಷಿಯನ್ಸಿ ಎಷ್ಟು ಅದರದ್ದು 60%
ಈಗ ನೋಡ್ರಿ ನಾನು ಹೆಂಗೆ ಹೇಳ್ತೀನಿ ಅಂದರೆ 60 ಜೋಲ್ನಷ್ಟು ಕೆಲಸ ಮಾಡೋಕ್ಕೆ ಅದಕ್ಕೆ 100 ಜೋಲ್ನಷ್ಟು ಎನರ್ಜಿ ಬೇಕು. 2000ನಷ್ಟು ಅದು ಕೆಲಸ ಮಾಡೈತಿ ಅಂದರೆ ಅದು ಎಷ್ಟು ಪವರ್ ಇರ್ತೈತಿ, ಎಷ್ಟು ಅದು ಎನರ್ಜಿ ಆ್ಯಕ್ಚುಲಿ ಕನ್ಸ್ಯೂಮ್ ಮಾಡುತ್ತೆ. 60% ಎಫಿಷಿಯನ್ಸಿ ಮೀನ್ಸ್ ಇಫ್ ಇಟ್ ಹ್ಯಾಸ್ ಟು ಡೂ 60 ಜೋಲ್ ಆಫ್ ವರ್ಕ್ ಇಟ್ ನೀಡ್ಸ್ 100 ಜೋಲ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಫ್ ದೇ ಆರ್ ಸೇಯಿಂಗ್ ದ್ಯಾಟ್ ಇಟ್ ಹ್ಯಾಸ್ ಡನ್ 2000 ಜೋಲ್ ಆಫ್ ವರ್ಕ್ ದೆನ್ ಆ್ಯಕ್ಚುಲಿ ಅದ್ರ ಪವರ್ ಎಷ್ಟು ಅಂತ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ದಿ ಆನ್ಸರ್. ಹೆಂಗಂದ್ರೆ ಈಗೇನಾಗ್ತದೆ ನೋಡ್ರಿಗಿದ್ರೆ 2×10⁵ ಆಗ್ತಿದೆಲ್ಲ ಸೇರಿ ಡಿವೈಡೆಡ್ ಬೈ 60ನ ಬೇಕಾದ್ರೆ 6×10⁻ ಅಂತ ಬರ್ಕೊಂಡ್ರೆ ಇದು 1/3 ಆಗ್ತದೆ ಕ್ಯಾಲ್ಕುಲೇಷನ್ ಮಾಡಿ. ಸೊ ಇದು 0.3 ಇದು ಮ್ಯಾಲೆ ಹೋದ್ರೆ 10⁴ ಆಗ್ತದೆ. 0.3×10⁴ ಕ್ಯಾನ್ ಬಿ ರಿಟನ್ ಎಸ್ 3.3, ಅದು ಅಂದರೆ 0.33 ಕಂಟಿನ್ಯೂ ಆಗಿರ್ತೈತಿ. ಸೊ 3.3×10³ ಕ್ಯಾನ್ ಬಿ ರಿಟನ್ ಎಸ್ ಕಿಲೋವ್ಯಾಟ್. 3.3 ಕಿಲೋವ್ಯಾಟ್ ಈಸ್ ದಿ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಸೊ ಈಗ ನೆಕ್ಸ್ಟ್ ಕ್ವಶನ್ ಮತ್ತೊಂದು ಥಿಯರಿ ಕನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದ್ದಂಥ ಕ್ವಶನ್ಸ್ ಇನ್ಸ್ವಲ್ಪ ಕ್ವಶನ್ಸ್ ಬರ್ತಾವೆ ಈಗ. ಸೊ ಇದು ಟಾಪಿಕ್ ಏನು ಥಿಯರಿ ಇದು ಅದನ್ನು ನೋಡಿಕೊಂಡು ವಾಪಸ್ ನಾವಿಲ್ಲಿ ಬರೋಣಂತೆ. ಓಕೆ, ಏನಂತಂದರೆ ಒಂದು ಟಾಪಿಕ್ ಬರ್ತೈತಿ ಈ ಚಾಪ್ಟರ್ನೊಳಗೆ, ನೋನ್ ಆ್ಯಸ್ ಕೊಲಿಷನ್ಸ್. ಸೊ ಆ ಟಾಪಿಕ್ದು ಥಿಯರಿ ನೀವು ಯಾವುದೊಂದು ಪರ್ಟಿಕ್ಯುಲರ್ ಟಾಪಿಕ್ನೊಳಗೆ ಓದ್ಕೊಂಡಿರ್ಬೋದು, ಒಂದು ಟೆಕ್ಸ್ಟ್ ಬುಕ್ನೊಳಗೆ, ಅಥವಾ ನಾ ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊಲಿಷನ್ಸ್ ಇದ್ದಾಗ ಇಲ್ಲಿ 2 ಟೈಪ್ ಆಫ್ ಕೊಲಿಷನ್ ಬರ್ತಾವೆ, ಇದು ನಿಮ್ಗೆ ನೆನಪಿರ್ಬೋದು. ಒಂದು ಇಲಾಸ್ಟಿಕ್ ಕೊಲಿಷನ್ ಅಂತೀವಿ, ಇನ್ನೊಂದು ಇನ್ ಇಲಾಸ್ಟಿಕ್ ಕೊಲಿಷನ್ ಅಂತ ಕರಿತೀವಿ. ಇಲ್ಲ, ಒಂದು ಕೆಲಸ ಮಾಡೋಣ, ಇದು ರಿಮೇನಿಂಗ್ ಮೇ ಬಿ ಒಂದು 5 ಕ್ವಶನ್ಸ್ ಬರ್ತಾವ್ರಿ ಈ ಕೊಲಿಷನ್ಸ್, ಇಲಾಸ್ಟಿಕ್ ಆ್ಯಂಡ್ ಇನ್ ಇಲಾಸ್ಟಿಕ್ ಕೊಲಿಷನ್ಗೆ. ಸೊ ಬಿಕಾಸ್ ಆಫ್ ಸಮ್ ರೀಸನ್ ನಾನೀಗ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇದನ್ನು ರಿಮೇನಿಂಗ್ ಪಾರ್ಟ್ ಕೊಲಿಷನ್ದು ಅಂದರೆ ಅದ್ರ ಬೇಸ್ಡ್ ಕ್ವಶನ್ಸ್ ಇದ್ದು ಇಲಾಸ್ಟಿಕ್ ಇನ್ ಇಲಾಸ್ಟಿಕ್ ಕೊಲಿಷನ್ ಎಕ್ಸ್ಪ್ಲೇನ್ ಮಾಡಿ, ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ ಏನು ಬರ್ತಾವೆ, ಅವ್ನು ಹೆಂಗೆ ಯೂಸ್ ಮಾಡ್ಕೋಬೇಕು, ಮೆಜಾರಿಟಿ ಆಫ್ ಟೈಮ್ಸ್ ಯಾವ ಫಾರ್ಮುಲಾ ಮೇಲೆ ಕೊಲಿಷನ್ಸ್ ಬೇಸ್ಡ್ ಕ್ವಶನ್ ಕೊಡ್ತಾರೆ, ಇದಕ್ಕೊಂದು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಮುಗಿಸ್ಬೋದಾಗಿತ್ತು, ಒಂದು ಸ್ವಲ್ಪ ರೀಸನ್ನಿಗೆ ಇನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ವಿಲ್ ಕಂಟಿನ್ಯೂ. ಸೊ ಮೇ ಬಿ ನನಗೆ ಗೊತ್ತಿಲ್ಲ, ಒಂದು 15 ಕ್ವಶನ್ ಆಗಿರ್ಬೇಕು ರೀ, ಈಗ ಇನ್ನೊಂದು 5 ಕ್ವಶನ್ ಬರ್ತಾವೆ. ಸೊ ವಿಲ್ ಕಂಟಿನ್ಯೂ ವಿತ್ ದ ಲಾಸ್ಟ್ ಪಾರ್ಟ್ ಆಫ್ ವರ್ಕ್ ಫಾರ್ ಎನರ್ಜಿ ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಇನ್ನೊಂದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೂ ನಾನು ಕ್ವಶನ್ ಮಾಡಿ ಹಾಕ್ತೀನಿ ಇವತ್ತು. ಓಕೆ, ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಥ್ಯಾಂಕ್ ಯು.